ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಬರ್ತಾ ಇದೆ, ಹಾಗಾಗಿ ಒಂದು ಸಮುದಾಯದ ಓಲೈಕೆ ಮಾಡೋದಕ್ಕೆ ನಾಗಮಂಗಲ ಗಲಭೆ ಸಂಚು ರೂಪಿಸಿರಬಹುದು. ಇಡೀ ಘಟನೆಯನ್ನ ನೋಡಿದ್ರೆ ನಾಗಮಂಗಲದ ಕೃತ್ಯದ ಹಿಂದೆ ಕಾಂಗ್ರೆಸ್ ಇದೆ ಅನ್ಸುತ್ತೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನೇರವಾಗಿ ಆರೋಪಿಸಿದ್ರು. ನಾಗಮಂಗಲದ ಗಲಭೆ ಪೀಡಿತ ಪ್ರದೇಶಗಳಿಗೆ ಶುಕ್ರವಾರ ಬೆಳಗ್ಗೆ ಭೇಟಿ ನೀಡಿ ದುಷ್ಕರ್ಮಿಗಳ ದಾಳಿಗೆ ತುತ್ತಾದ ಅಂಗಡಿ ಮಳಿಗೆಗಳನ್ನ ವೀಕ್ಷಿಸಿದ ನಂತರ ಸಚಿವರು ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಗಣೇಶ ಮೆರವಣಿಗೆ ವೇಳೆ ನಾಗಮಂಗಲ ಪಟ್ಟಣದಲ್ಲಿ ನಡೆದ ಗಲಭೆ ಪೂರ್ವ ಯೋಜಿತ ಕೃತ್ಯ ಎಂಬುದರಲ್ಲಿ ಎರಡು ಮಾತಿಲ್ಲ. ಇದು ವ್ಯವಸ್ಥಿತ ಪಿತೂರಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪ್ರಾಯೋಜಿತ ಗಲಭೆ. ವ್ಯವಸ್ಥಿತವಾಗಿ ಗಲಭೆಗಳನ್ನ ಸೃಷ್ಟಿ ಮಾಡುವುದು ಕಾಂಗ್ರೆಸ್ಗೆ ಕರತಲಾಮೂಲಕ. ಹಿಂದಿನಿಂದಲೂ ಅದನ್ನು ಮಾಡಿಕೊಂಡೇ ಬಂದಿದೆ ಎಂದರು. 1990ರಲ್ಲಿ ಅಂದಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲು ರಾಮನಗರ ಚನ್ನಪಟ್ಟಣದಲ್ಲಿ ಕೋಮುಗಲಭೆ ಸೃಷ್ಟಿಸಿ ಬೆಂಕಿ ಹಾಕಲಾಯಿತು. ಅವಳಿ ಪಟ್ಟಣಗಳು ಹೊತ್ತಿ ಹುರಿದವು. ಅದೇ ಮಾದರಿಯಲ್ಲಿ ನಾಗಮಂಗಲದಲ್ಲಿ ಗಲಭೆಯನ್ನು ಎಬ್ಬಿಸಲಾಗಿದೆ ಅಂತ ಆರೋಪಿಸಿದರು. ಕಳೆದ ವರ್ಷವೂ ಸಹ ಒಂದು ಸಣ್ಣ ಪುಟ್ಟ ಮೈನರ್ ಇನ್ಸಿಡೆಂಟ್ಗಳಾಯಿತು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ತಾವುಗಳೇ ಈ ಘಟನೆ ನಡೆದ ನಂತರ ಹೇಳಿದ್ದೀರಿ, ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಮೆರವಣಿಗೆ ಪ್ರಾರಂಭ ಮಾಡಿ ಏನು ಪಟ್ಟಣದಲ್ಲಿ ಪ್ರವೇಶ ಮಾಡಿ ಮುಖ್ಯ ರಸ್ತೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಇರ್ತಕ್ಕಂಥ ಮತ್ತೊಂದು ಸಮಾಜದ ಒಂದು ಪ್ರಾರ್ಥನಾ ಮಂದಿರ, ಪ್ರಾರ್ಥನಾ ಮಂದಿರದ ಮುಂದೆ ಇವರು ನಿಂತು ಡಿ ಜೆ ಸೆಟ್ಟನ್ನು ಇದು ಇಲ್ಲಿ ಅಂತೆಲ್ಲ ಎಲ್ಲ ಕಡೆನೂ ಹಾಕ್ತಾರೆ. ಪರ್ಮಿಷನ್ನು ಕೊಟ್ಟಿದ್ದಾರೆ ಇವರೇ ಪೊಲೀಸ್ ಇಲಾಖೆ. ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಒಂದೊಂದು ಕೋಮನವರು ಒಂದೊಂದು ರೀತಿಯಲ್ಲಿ ಅವರವರ ದೇವರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು, ಅವರು ಘೋಷಣೆ ಕೂಗ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ನಡ್ಕೊಂಬಂದಿರತಕ್ಕಂಥದ್ದು ಇದು. ಇಲ್ಲಿ ನಾನು ಯಾತಕ್ಕಿದನ್ನು ಹೇಳ್ತಾ ಇದ್ದೇನೆ, ಈ ರೀತಿಯ ಒಂದು ಘೋಷಣೆಗಳು ಕೂಗ್ತಕ್ಕಂಥದ್ದು ಒಂದೊಂದು ಬಾರಿ ಘರ್ಷಣೆಗೆ ಎಡೆ ಮಾಡಿಕೊಡ್ತಕ್ಕಂಥದ್ದೇನಿದೆ ರಾಜ್ಯದಲ್ಲಿ ಕೆಲವು ಎರಡು ಮೂರು ಜಿಲ್ಲೆಗಳು ಹೊರತುಪಡಿಸಿ ಗಣೇಶನ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಮಾಜ ಹಿಂದೂ ಸಮಾಜಗಳು ಮತ್ತು ಮತ್ತೊಂದು ಸಮಾಜ ಏನಿದೆ ಆ ಸಮಾಜದವರು ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸಾಮರಸ್ಯದಲ್ಲಿ ಈ ರಾಜ್ಯದಲ್ಲಿ ಒಂದು ಹೊಂದಾಣಿಕೆಯಿಂದ ಹೋಗ್ತಕ್ಕಂಥ ರಾಜ್ಯ ಇದೆ. ಪ್ರಮುಖವಾಗಿ ನನ್ನ ಅಭಿಪ್ರಾಯದಲ್ಲಿ ಅದು ಇತ್ತೀಚೆಗೆ ಏನಾಗಿದೆ, ಒಂದೊಂದು ಪಕ್ಷಗಳು ಒಂದೊಂದು ಸಮಾಜವನ್ನು ಓಲೈಸ್ಕೊಳ್ಳಿಕ್ಕೆ ಅವರುಗಳ ಮೇಲೆ ಪ್ರಭಾವ ಬೀರಲಿಕ್ಕೇನು ಇತ್ತೀಚೆಗೆ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನು ಮನಸ್ಸಿನಲ್ಲಿ ಬಿತ್ತರಿಸ್ತಕ್ಕಂಥದ್ದು ನಡೀತಾ ಇರೋದು ನೋಡ್ತಾ ಇದ್ದೇವೆ. ನಾನು ಕಾಂಗ್ರೆಸ್ ನಾಯಕರಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ವೈಯಕ್ತಿಕವಾಗಿ ನನ್ನ ವಿಷಯದಲ್ಲಿ ನಾನು ಯಾವುದೇ ಸಂದರ್ಭದಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾದ್ರೆ ಒಂದು ಸಮಾಜವನ್ನು ಓಲೈಸ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಾಜಕಾರಣ ನಾನು ಮಾಡಿಲ್ಲ. ವಾಸ್ತವಾಂಶವನ್ನು ಅರಿತು ನಾನು ಅದರ ಆಧಾರದ ಮೇಲೆ ಚರ್ಚೆ ಮಾಡಿದ್ದೇನೆ ಹೊರತು ನನ್ನ ಜೀವನದಲ್ಲಿ ಯಾರನ್ನು ಓಲೈಸ್ಕೋಬೇಕು ಯಾರಿಗೋ ರಕ್ಷಣೆ ಕೊಡಬೇಕು ಇದು ನನ್ನ ಜೀವನದಲ್ಲಿ ನಾನು ಎಂದೂ ಸಹ ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರಿಗೆ ಹೇಳ್ತೇನೆ. ಡಿಜಿಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟು ಸುಟ್ಟು ಹಾಕಲಾಯಿತು. ಅದಕ್ಕೂ ಕಾಂಗ್ರೆಸ್ ನಾಯಕರೇ ಕಾರಣ. ಆ ಪ್ರಕರಣದಲ್ಲಿ ಜೈಲಿಗೆ ಹೋದವರು ಏನಾಗಿದ್ದಾರೋ ಗೊತ್ತಿಲ್ಲ. ನಾಗಮಂಗಲದಲ್ಲಿ ಈಗ ಯಾವ ದುರುದ್ದೇಶ ಇಟ್ಕೊಂಡು ಗಲಭೆ ಸೃಷ್ಟಿ ಮಾಡಲಾಗಿದೆಯೋ ಅಂತ ಪ್ರಶ್ನಿಸಿದರು. ಈ ಘಟನೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯ ಹಾಗೂ ಸ್ಥಳೀಯ ಪೊಲೀಸರ ಕರ್ತವ್ಯ ಲೋಪವು ಕಾರಣ. ಪೊಲೀಸರು ನಿಜವಾದ ದುಷ್ಕರ್ಮಿಗಳನ್ನು ಬಂಧಿಸಿ ಅವರಿಗೆ ಶಿಕ್ಷೆಯಾಗುವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಆಗ್ರಹಿಸಿದರು. ಇಲ್ಲಿ ನಮ್ಮ ಗೃಹ ಸಚಿವರು ಹೇಳ್ತಾರೆ, ಇದೊಂದು ಸಣ್ಣ ವಿಷಯ, ಇದನ್ನು ಏನು ಅಂಥ ಮಹತ್ವ ಕೊಡಬೇಕಾಗಿಲ್ಲ ನಾವು, ಇದನ್ನು ಅವ್ರು ಹೇಳ್ತಾ ಇದ್ದಾರೆ. ಆಕಸ್ಮಿಕವಾದಂಥ ಒಂದು ಘಟನೆ ಇದು ಅಂತೇಳಿ ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೇನೆ, ಈ ರೀತಿಯ ಹೇಳಿಕೆ ಕೊಡ್ತಕ್ಕಂಥವ್ರ ಮುಖಾಂತರ ನಿಮ್ಮ ಗೃಹ ಇಲಾಖೆ
ಇವತ್ತು ಯಾವ ಸಂದೇಶವನ್ನು ನಾಡಿನ ಜನತೆಗೆ ನೀವು ಕೊಡ್ಲಿಕ್ಕೆ ಹೊರಟಿದ್ದೀರಿ? ನಿಮ್ಮ ಪೊಲೀಸ್ ಕಂಪ್ಲೇಂಟ್ ನಿಮ್ಮ ಅಧಿಕಾರಿ ಕೊಟ್ಕೊಂಡವನಲ್ಲ ಯಾರೋ, ಇದನ್ನು ನೋಡಿ. ನೀವಿಲ್ಲಿ ಪರ್ಮಿಷನ್ನು ಕೊಟ್ಟವರು ನೀವೇ. ಮೆರವಣಿಗೆ ಬಂದ ಮೇಲೆ ಅವರಿಗೆ ರಕ್ಷಣೆ ಕೊಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ. ಇದು ಆಕಸ್ಮಿಕ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀರಿ. ಇಲ್ಲಿ ಯಾವೊಂದು ಮತ್ತೊಂದು ಸಮಾಜದ ಪ್ರಾರ್ಥನಾ ಮಂದಿರದ ಮುಂದೆ ಬಂದಾಗ ಆಯಿತು, ನಮ್ಮ ಗಣೇಶನ ಉತ್ಸವ ಮಾಡ್ಕೊಂಬಂದಂಥವರು ಅವ್ರ ಸ್ಲೋಗನ್ ಕೂಗಿದ್ದು ಒಂದು ಭಾಗ. ಮತ್ತೊಂದು ಭಾಗದಲ್ಲಿ ಇನ್ನೊಂದು ಸಮಾಜ, ಅವರು ಅವರ ದೇವರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಭಾಗ. ಆದರೆ ಆ ಒಂದು ವಾತಾವರಣ ನಿರ್ಮಾಣ ಆದ ತಕ್ಷಣ ನೀವೆಷ್ಟು ಜನ ಪೊಲೀಸರಲ್ಲಿದ್ದೀರಿ? ಮೆರವಣಿಗೆಯಲ್ಲಿ ಡೆಪ್ಯುಟೇಷನ್ ಎಷ್ಟು ಜನ ಇಟ್ಟಿದ್ದೀರಿ? ನಿಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲಿದ್ದ? DYSP ಎಲ್ಲಿದ್ದ? ಇಂಥ ಒಂದು ಸೂಕ್ಷ್ಮವಾದಂಥ ಮೆರವಣಿಗೆ ಇದ್ದಾಗ ನೀವು ತಕ್ಷಣ ಕ್ರಮ ತಗೊಂಡಿದ್ರೆ 30-40 ವರ್ಷದಿಂದ ಜೀವನ ಮಾಡದೇ ಇರತಕ್ಕಂಥ ಕುಟುಂಬಗಳ ಮನೆ ಇವತ್ತು ಮಳಿಗೆಗಳಿಗೆ ಬೆಂಕಿ ಇಟ್ಟಿದ್ದಾರಲ್ಲ, ಈ ಘಟನೆ ನಡೀತಾ ಇತ್ತ ಇವತ್ತು? ಇಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಎಲ್ಲ ಒಂದು ಕಡೆ ವ್ಯವಸ್ಥಿತವಾದ ಒಂದು ಈ ಒಂದು ಘರ್ಷಣೆಗೆ ಮೊದಲೇ ಪ್ರೀ ಪ್ಲ್ಯಾಂಡ್ ಇದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ. ವಾಪಸ್ ಮಾಡ್ತಾರೆ ಗೊತ್ತಾಯಿತು, ನಮ್ಮ ರಿಸರ್ವ್ ಪೊಲೀಸ್ ಇದ್ದಂಥವ್ರನ್ನ ಕಳಿಸ್ತಾರೆ ಬೇರೆ ಕಡೆಗೆ. ಇಲ್ಲಿ ಸ್ಪಾಟಿಂದ ಇಲ್ಲಿ ಘಟನೆ ನಡೆಯೋದಕ್ಕಿಂತ 10 ನಿಮಿಷದ ಮುಂಚೆ ಇಲ್ಲಿದ್ದಂಥ ಹೆಚ್ಚುವರಿ ರಿಸರ್ವ್ ಪೊಲೀಸ್ ಏನಿತ್ತು ಅದನ್ನು ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುರೇಶ್ ಗೌಡ, ರವೀಂದ್ರ ಶ್ರೀಕಂಠಯ್ಯ, ಡಾಕ್ಟರ್ ಕೆ ಅನದಾನಿ, ಮಂಡ್ಯ ಜಿಲ್ಲಾ JDS ಅಧ್ಯಕ್ಷ ರಮೇಶ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಮಂಡ್ಯ ವಿಶ್ವವಿದ್ಯಾನಿಲಯದ ಮೊದಲ ಹಾಗೂ 2ನೇ ವರ್ಷದ ಘಟಿಕೋತ್ಸವ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಮಾತನಾಡಿ, ರಾಜ್ಯದ ಸರ್ಕಾರಿ ವಿಶ್ವವಿದ್ಯಾನಿಲಯಗಳ ವ್ಯಾಪ್ತಿಗೆ ಒಳಪಡುವ ಎಂಜಿನಿಯರಿಂಗ್, ಪಾಲಿಟೆಕ್ನಿಕ್ ಸೇರಿದಂತೆ ಉನ್ನತ ಶಿಕ್ಷಣ ಕೋರ್ಸ್ಗಳಲ್ಲಿ ವಿದ್ಯಾಭ್ಯಾಸ ಪಡೆಯುವ ಬಡ ಪ್ರತಿಭಾವಂತ ಮಕ್ಕಳ ಕೌಶಲ್ಯ ವೃದ್ಧಿಸಿ ಉದ್ಯೋಗ ದೊರಕಿಸುವ ನಿಟ್ಟಿನಲ್ಲಿ ಹಲವು ಸಮಸ್ಯೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಉನ್ನತ ಶಿಕ್ಷಣದ ಜೊತೆಗೆ ಕೌಶಲ್ಯ ಆಧಾರಿತ ಶಿಕ್ಷಣ ಬೋಧಿಸಿ ಶ್ರದ್ಧೆ ಹಾಗೂ ಶ್ರಮ ವಹಿಸಿ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಕಾಲೇಜು ಹಂತದಲ್ಲೇ ಉದ್ಯೋಗ ದೊರಕಿಸುವ ಚಿಂತನೆ ರಾಜ್ಯ ಸರ್ಕಾರಕ್ಕಿದ್ದು, ಈ ನಿಟ್ಟಿನಲ್ಲಿ ಟೊಯೋಟೋ, ಕಿರ್ಲೋಸ್ಕರ್, ಟಾಟಾ, ಇನ್ಫೋಸಿಸ್ ಮತ್ತಿತರ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದರು. ರಾಜ್ಯದ 45 ಸರ್ಕಾರಿ ಕಾಲೇಜುಗಳಲ್ಲಿ ಕೌಶಲ್ಯಾಧಾರಿತ ಶಿಕ್ಷಣ ನೀಡಲು 1400 ವಿದ್ಯಾರ್ಥಿಗಳನ್ನು ನಿಯೋಜನೆ ಮಾಡಲಾಗಿದ್ದು, ಅವರಿಗೆ ರಿಲಯನ್ಸ್, ಟಾಟಾ, ಕ್ರೋಮಾ ಔಟ್ಲೆಟ್ಗಳಲ್ಲಿ ಉದ್ಯೋಗ ಒದಗಿಸುವ ಚಿಂತನೆ ಸಾಗಿದ್ದು, ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ 7,000-20,000 ಸ್ಟೇ ಫಂಡ್ ನೀಡಿ ಉದ್ಯೋಗಾಧಾರಿತರಾಗಿಸುವಂತಹ ಗುರಿಯನ್ನು ಹೊಂದಲಾಗಿದೆ ಅಂತ ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ 1 ವರ್ಷದ ಆಳ್ವಿಕೆಯಲ್ಲಿ ಕಲಿಕೆ ಜೊತೆ ಕೌಶಲ್ಯವನ್ನು ವೃದ್ಧಿಸಲು ಹೆಚ್ಚು ಆಸಕ್ತಿ ತೋರಲಾಗಿದೆ. ಸೆಂಟರ್ ಫಾರ್ ಎಕ್ಸಲೆನ್ಸ್ ಯೋಜನೆ ಜಾರಿಗೊಳಿಸಿ ಕೈಗಾರಿಕಾ ಸ್ನೇಹಿ ಪಠ್ಯದ ಬೋಧನೆಗೆ ಉನ್ನತ ಶಿಕ್ಷಣ ಇಲಾಖೆ ಒತ್ತು ನೀಡಿದೆ ಎಂದರು. ನಾವು ಪದವಿಗಳು ಪಡೆಯುತ್ತೇವೆ ಇವತ್ತು, ಇದು ನಮ್ಮ ಜೀವನದ ಮತ್ತೊಂದು ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ಒಂದು ಶಾಲಾ ಮತ್ತು ಪ್ರೌಢ ಶಿಕ್ಷಣ ನಂತರ ಪದವಿ ಶಿಕ್ಷಣಕ್ಕೆ ಬಂದಂಥವರು ಈಗ ಸ್ವಂತ ಕಾಲ ಮೇಲೆ ನಿಂತು ನಾವು ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಒಂದು ಸುಂದರವಾದಂಥ ಒಂದು ಕ್ಷಣ. ಆದರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ಈ ಒಂದು ಜಾಗತಿಕ ಸ್ಪರ್ಧಾತ್ಮಕ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಯಾವ ಮಟ್ಟಕ್ಕೆ ಇವತ್ತು ನಮಗೆ ಉದ್ಯೋಗಗಳು ಲಭ್ಯ ಆಗ್ತವೆ, ನಮ್ಮ ಮುಂದೆ ಇರತಕ್ಕಂಥ ಆಯ್ಕೆಗಳೇನು, ಯಾವ ದಿಕ್ಕಿನಲ್ಲಿ ನಾವು ನಮ್ಮ ಬದುಕನ್ನು ಕಟ್ಕೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಈಗ ನಾವು ಓದಿರ್ತಕ್ಕಂಥ ಪದವಿಗೆ ಅನುಗುಣವಾಗಿಯೇ ನಾವು ಉದ್ಯೋಗ ಅರಿಸಿ ಹೋಗ್ತೀವಿ ಅಂತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಇವತ್ತು ನಮ್ಮ ಮುಂದೆ ಬಹಳಷ್ಟು ಅವಕಾಶಗಳಿದ್ದಾವೆ. ಇವತ್ತೇನು ನಾವು ಪದವಿಯನ್ನು ಪಡೆದಿದ್ದೇವೆ ಇದನ್ನೇ ನಾವು ಮುಂದುವರಿಸ್ತೀವಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಬೇರೆ ಈಗ ಸ್ನಾತಕೋತ್ತರ ಪದವಿಗೆ ಸೇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ವಿಷಯ ಬೇರೆ ವಿಷಯದಲ್ಲಿ ನಾವು ಸ್ನಾತಕೋತ್ತರ ಪದವಿಗಳನ್ನು ಪಡೀತಕ್ಕಂಥ ಅವಕಾಶಗಳು ಇವತ್ತಿದ್ದಾವೆ. ಇವತ್ತೇನು ಸರ್ಕಾರದ ಸ್ವಾಮ್ಯದಲ್ಲಿ ಇರ್ತಕ್ಕಂಥ KGTTI ಇರ್ಬೋದು, GTTC ಇರ್ಬೋದು, ಇದರ ಜೊತೆಯಲ್ಲಿ ನಾವು
ಒಂದು ಒಡಂಬಡಿಕೆಯನ್ನ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಮಾಡಿಕೊಂಡು ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಇವತ್ತು ಅಲ್ಲಿ ತರಬೇತಿಗಳನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಇದೆಲ್ಲ ಈಗ ಒಂದು ವರ್ಷದಲ್ಲಿ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಆಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳು. ಇದರ ಜೊತೆಯಲ್ಲಿ ಈಗಾಗಲೇ ಇನ್ಫೋಸಿಸ್ ಅವರು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಅಡಿಯಲ್ಲಿ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮವನ್ನು ಆನ್ಲೈನಲ್ಲಿ ನಮಗೆ ಹೆಚ್ಚು ಮಾಹಿತಿ ಸಿಗ್ತಕ್ಕಂಥದ್ದು ಕೂಡ ಈಗಾಗಲೇ ಅದನ್ನು ಕೂಡ ಅಳವಡಿಸ್ತಕ್ಕಂಥದ್ದು. ಡೆಲ್ ಸಂಸ್ಥೆಯವರು ಕೂಡ ಇವತ್ತು ನಮ್ಮ ಜೊತೆ ಭಾಗಸ್ಥರಾಗಿದ್ದಾರೆ. ಇವತ್ತು ಟೊಯೋಟೋ ಕಿರ್ಲೋಸ್ಕರ್ ಅವರ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತಕ್ಕಂಥದ್ದನ್ನ ರಾಮನಗರದಲ್ಲಿ ಇವತ್ತು ಅಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಅಲ್ಲಿ ಮಕ್ಕಳಿಗೆ ಆ ಒಂದು ಹೈಬ್ರಿಡ್ ಕಾರ್ನ ಸಂಪೂರ್ಣವಾದಂಥ ತಂತ್ರಜ್ಞಾನ, ಅದರಲ್ಲಿರ್ತಕ್ಕಂಥ ಎಲ್ಲ ಮೆಕ್ಯಾನಿಕಲ್ ಇರ್ಬೋದು, ಆಟೋಮೋಟಿವ್ ಇರ್ಬೋದು, ಅಥವಾ ಏನು ಬೇರೆ ಟೆಕ್ನಾಲಜಿಕಲ್ ಸೈಡ್ ಇರ್ಬೋದು, ಇವೆಲ್ಲದರ ತರಬೇತಿ ಮತ್ತು ನೇರವಾಗಿ ಅದರ ಇರೋ ವೀಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ಅದರ ಬಗ್ಗೆ ಹೆಚ್ಚು ಮಾಹಿತಿ ಪಡಿತಕ್ಕಂಥದ್ರ ಜೊತೆ ನಂತರ ಘಟಿಕೋತ್ಸವ ಸಮಾರಂಭದಲ್ಲಿ 2155 ಮಂದಿಗೆ ಪದವಿ ಪ್ರದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಕೊಪ್ಪ ಗ್ರಾಮದ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಎಸ್ ರಾಜಣ್ಣ ಅವರಿಗೆ 2ನೇ ವರ್ಷದ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು. ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಹಾಗೂ ವಿವಿಯ ಸಿಂಡಿಕೇಟ್ ಸದಸ್ಯ ಮಧು ಮಾದೇಗೌಡ, ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಉಪಾಧ್ಯಕ್ಷ ಪ್ರೊಫೆಸರ್ ಎಸ್ಆರ್ ನಿರಂಜನ್, ವಿವಿ ಕುಲಪತಿ ಪ್ರೊಫೆಸರ್ ಪುಟ್ಟರಾಜು, ಕುಲಸಚಿವರಾದ ಪ್ರೊಫೆಸರ್ ಕೆ ಯೋಗ ನರಸಿಂಹಾಚಾರಿ, ಡಾಕ್ಟರ್ ಸುರೇಶ್ ಎಸ್ಎಲ್ ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕಾರಿ ಸಮಿತಿ ಸಭೆ ನಡೆಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ, ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆಯಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲೂ ಸಹ ತನ್ನ ಸ್ಥಾನವನ್ನು ಹೆಚ್ಚಿಸಿಕೊಂಡಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿ ಮಾಡುವುದಕ್ಕಿಂತ ಅರ್ಥಪೂರ್ಣವಾಗಿ ಮಾಡುವಂತೆ ಸಲಹೆ ಸೂಚನೆಯನ್ನು ನೀಡಿದರು. ಆ ಮಾತಿನ ಮೇರೆಗೆ ಸಮ್ಮೇಳನವನ್ನು ಅದ್ದೂರಿ ಸಂಭ್ರಮ ಸಂತೋಷದ ಜೊತೆಗೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತೆ ಅಂತ ತಿಳಿಸಿದರು. ಮಂಡ್ಯ ಜಿಲ್ಲೆಯು ಸಕ್ಕರೆಯ ನಾಡಾಗಿದ್ದು ಜಿಲ್ಲೆಯಲ್ಲಿ ವಾಸಿಸುವಂಥವರು ಎಲ್ಲರೂ ಹೃದಯವಂತರು. ಸಮ್ಮೇಳನದ ಮೂಲಕ ಕನ್ನಡವನ್ನು ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಕನ್ನಡ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಲು ಜಿಲ್ಲೆಯ ಕನ್ನಡಿಗರು ಸಾಕಷ್ಟು ಕಾಳಜಿ ವಹಿಸುತ್ತಿದ್ದಾರೆ ಎಂದರು. ಎಲ್ಲರೂ ಕೂಡ ಕ್ರಿಯಾತ್ಮಕವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ಕನ್ನಡದ ಹಬ್ಬ, ನಮ್ಮ ಸಂಸ್ಕೃತಿಯನ್ನು ಪರಂಪರೆಯನ್ನು ಬಿಂಬಿಸುವಂಥ ಒಂದು ಹಬ್ಬದಲ್ಲಿ ನಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ಮತ್ತು ನಿಮ್ಮೆಲ್ಲರ ಸಹಕಾರ ಕೂಡ ಅವಶ್ಯಕವಾಗಿರೋದ್ರಿಂದ ಇದೊಂದು ಕನ್ನಡಿಗರ ಹಬ್ಬ ಅಂತ ನಾವು ಕರ್ಕೊಳ್ತಾ ಕೇವಲ ಸಾಹಿತ್ಯ ಸಮ್ಮೇಳನ ಅಂದರೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಮತ್ತು ಕನ್ನಡದ ಹಿರಿಮೆಯನ್ನು ತೋರಿಸುವಂತಹ ಮತ್ತು ಯಾವ ನೆಲೆಗಟ್ಟಿನಲ್ಲಿ ಯಾವ ರೀತಿಯಲ್ಲಿ ನಾವು ಕನ್ನಡವನ್ನು ಉಳಿಸ್ಬೇಕು ಬೆಳೆಸಬೇಕು ಕನ್ನಡ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಬೇಕು ಅನ್ನುವಂಥದ್ದನ್ನು ಒಂದು ಐಕ್ಯತೆಯ ಪ್ರತಿಬಿಂಬವಾಗಿ ನಾವು ಏನು ಹಬ್ಬವನ್ನು ಆಚರಣೆ ಮಾಡ್ತೇವೆ. ಹಾಗಾಗಿ ಎಲ್ಲ ಆಚರಣೆ ಮಾಡುವಂಥ ಹಬ್ಬದಲ್ಲಿ ನನ್ನ ಪ್ರಕಾರ ಇದೊಂದು ಕೇವಲ ಕರ್ನಾಟಕ ಸರ್ಕಾರ ಮಾಡುವಂಥ ಸಾಹಿತ್ಯ ಸಮ್ಮೇಳನ ಅಲ್ಲ, ಕೇವಲ ಸಾಹಿತ್ಯ ಪರಿಷತ್ತು ಮಾಡುವಂಥ ಹಬ್ಬ ಅಲ್ಲ, ಅಥವಾ ಕೇವಲ ಜಿಲ್ಲಾಡಳಿತ ಮಾಡುವಂಥ ಹಬ್ಬ ಅಲ್ಲ. ಇದು ಸಮಸ್ತ ಕನ್ನಡಿಗರು ಸೇರಿ ಕನ್ನಡದ ಮನಸ್ಸುಗಳು ಸೇರಿ ಮಾಡುವಂಥ ಒಂದು ಹಬ್ಬ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು, ಜಿಲ್ಲಾಡಳಿತ, ಕರ್ನಾಟಕ ಸರ್ಕಾರ ಈ ಮೂರು ಕೂಡ ಈ ಕನ್ನಡ ರಥದ ಮೂರು ಚಕ್ರಗಳಷ್ಟೇ. ಆ ಎಲ್ಲ ಚಕ್ರಗಳನ್ನು ಸೇರಿಕೊಂಡಂತೆ ಎಲ್ಲರೂ ಕೂಡ ಸೇರಿ ಸಮಸ್ತ ಎಲ್ಲ ಕನ್ನಡಿಗರು ಕೂಡ ಸೇರಿ ಈ ಕೆಲಸವನ್ನು ಮಾಡಬೇಕಾಗತ್ತೆ. ವಿಶೇಷವಾಗಿ ಮಂಡ್ಯ ಜಿಲ್ಲೆ ತನಗೆಲ್ಲ ತಿಳಿದಂತೆ ಸಕ್ಕರೆ ನಾಡು, ಮಂಡ್ಯ ಜನರು ಹೊರಟು ಮಾತನಾಡೋದು ಬಿರುಸು ಅಂತ ಹೇಳ್ತಾರೆ. ಆದರೆ ನನ್ನ ಪ್ರಕಾರ ನನ್ನ ಅನುಭವದಲ್ಲಿ ಹೇಳಬೇಕಂದ್ರೆ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಜನರು ಅತ್ಯಂತ ಹೃದಯವಂತರು. ಒಂದೇ ಮಾತು ಹೇಳಬೇಕಂದ್ರೆ ಹೃದಯವಂತರು. ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಯಾವ ನೆಲೆಗಟ್ಟಿಗೆ ಯಾವ ಮಟ್ಟಕ್ಕೂ ಬಂದು ಕೆಲಸವನ್ನು ಮಾಡ್ತಾರೆ. ಸೊ ಅಷ್ಟಾಗಿ ನಾವೆಲ್ಲರೂ ಕೂಡ ಎಲ್ಲರ ಒಂದು ವಿಶ್ವಾಸವನ್ನು ತೆಗೆದುಕೊಂಡು
ಈ ಕೆಲಸವನ್ನ ಮಾಡಬೇಕು ಅಂತ ನಾನು ಹೇಳ್ತಾ. ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ನಾಡೋಜ ಮಹೇಶ್ ಜೋಶಿ, 86ನೇ ಅಖಿಲ ಭಾರತ ಸಮ್ಮೇಳನದ ಅಧ್ಯಕ್ಷ ಹಾಗೂ ಹಿರಿಯ ಸಾಹಿತಿ ದೊಡ್ಡರಂಗೇಗೌಡರು, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಮನು ಬಳಿಗಾರ್, ಕಸಾಪ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ಕೇಂದ್ರ ಕಸಾಪ ಗೌರವ ಕಾರ್ಯದರ್ಶಿ ರಾಮಲಿಂಗ ಶೆಟ್ಟಿ, ಕೋಶಾಧ್ಯಕ್ಷ ಪಾಟೇಲ್, ಕೇಂದ್ರ ಗೌರವ ಕಾರ್ಯದರ್ಶಿ ಪದ್ಮಿನಿ ನಾಗರಾಜು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಹುಸ್ಕೂರು ಕೃಷ್ಣೇಗೌಡ, ಹರ್ಷಾವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ನಾಡೋಜ ಮಹೇಶ್ ಜೋಶಿ, ಮಂಡ್ಯದಲ್ಲಿ ನಡೆಯುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೊಸ ಹೆಜ್ಜೆಯನ್ನು ಇಡಲಾಗುತ್ತೆ. ಇದು ಮುಂದೆ ಎಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೂ ಕೂಡ ಪರಂಪರೆಯಾಗಿ ಮುಂದುವರಿಯುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸಭೆಯ ಸದಸ್ಯರುಗಳು ಮತ್ತು ಜಿಲ್ಲಾಡಳಿತ ಒಟ್ಟಿಗೆ ಸೌಹಾರ್ದತೆಯಿಂದ ಕೆಲಸ ನಿರ್ವಹಿಸಲಿ ಎಂದರು. ಸಮ್ಮೇಳನಕ್ಕೆ ಜಿಲ್ಲಾಡಳಿತವು ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದೆ. ಈ ರೀತಿಯ ಸಹಕಾರ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವ ಜಿಲ್ಲೆಯಲ್ಲಿ ಸಿಕ್ಕರೆ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮದಲ್ಲಿ ತೊಂದರೆಯಾಗಲಿ ಅಪಸ್ವರವಾಗಲಿ ಬರುವುದಿಲ್ಲ ಎಂದರು. ಇನ್ನು ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 28 ಸಮಿತಿಗಳು ರಚನೆಯಾಗಿದೆ. ಅವುಗಳಲ್ಲಿ ಮೌಲಿಕ ಚಿಂತನೆಗಳಾಗಬೇಕು. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡಿಗರನ್ನ ಕರೆತರುವ ಅವಶ್ಯಕತೆ ಇಲ್ಲ. ಇದು ಕನ್ನಡಿಗರ, ಕನ್ನಡ ಭಾಷೆಯ, ಕನ್ನಡ ಸಂಸ್ಕೃತಿಯ, ಕನ್ನಡತನದ, ನಮ್ಮ ಅಸ್ಮಿತೆಯ ಸಮ್ಮೇಳನವಾಗಿದೆ. ಇಡೀ ಕರ್ನಾಟಕ ಜಿಲ್ಲೆಯ ಗಡಿಭಾಗದ ಹಾಗೂ ವಿದೇಶದಲ್ಲಿರುವ ಕನ್ನಡ ಅಭಿಮಾನಿಗಳು ಸ್ವತಃ ಸಮ್ಮೇಳನದಲ್ಲಿ ಪಾಲ್ಗೊಳ್ತಾರೆ ಎಂದರು. 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ December 20, 21, 22 ನಡೀತಕ್ಕಂಥ ಹಿನ್ನೆಲೆಯಲ್ಲಿ ಮೊದಲನೆಯ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಮತ್ತು ಜಿಲ್ಲಾ ಆಡಳಿತದ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಸಮನ್ವಯತೆಯ ಸಭೆಯನ್ನು ಇವತ್ತು ಬೆಳಗ್ಗೆ ನಾವು ಮಾಡಿದ್ವಿ. ನನಗಂತ ಮಟ್ಟಿಗೆ ಇದು ಭಾಳ ಹೆಮ್ಮೆ ಮತ್ತು ಹೊಸ ಹೆಜ್ಜೆ. ಇಲ್ಲಿಯವರೆಗೆ 86 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು ನಡೀತು. ನಾನು ದಾಖಲೆಗಳನ್ನು ನೋಡಿದೆ, ಒಂದೂ ಸಮ್ಮೇಳನದಲ್ಲಿ ಈ ತರಹ ಜಿಲ್ಲಾ ಆಡಳಿತದ ಜೊತೆಗೆ ಸಮನ್ವಯತೆಯನ್ನು ಸಾಧಿಸಿ ಮಾಡ್ತಕ್ಕಂಥದಕ್ಕೆ ಇಡೀ ಕಾರ್ಯಕಾರಿ ಸಮಿತಿ ಮತ್ತು ಜಿಲ್ಲಾ ಆಡಳಿತದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಸಭೆ ಎಲ್ಲೂ ಆಗಿಲ್ಲ. ಇದು ಮೊದಲನೇ ಬಾರಿಗೆ. ಹಾಗಾಗಿ ಜಿಲ್ಲಾ ಆಡಳಿತದವರು ಇದಕ್ಕೆ ನಾನು ಸಲಹೆಯನ್ನು ಕೊಟ್ಟಾಗ ಅದನ್ನು ಒಪ್ಪಿ ಮಾಡಿದ್ದಕ್ಕಾಗಿ ಜಿಲ್ಲಾ ಆಡಳಿತದ ಎಲ್ಲರನ್ನೂ ನಾನು ಗೌರವದಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಾನ್ಯ ಮಂತ್ರಿಗಳು ಬರ್ತೀನಿ ಅಂತ ಹೇಳಿದ್ರು, ತಮಗೆ ಗೊತ್ತಿದೆ, ಅನಿವಾರ್ಯ ಕಾರಣದಿಂದ ಅವರು ಬರಲಿಲ್ಲ. ಜಿಲ್ಲಾಧಿಕಾರಿಗಳು ಅನಿವಾರ್ಯ ಕಾರಣ ಇದ್ರೂ ಸಹಿತ ಅಲ್ಲಿ ನಾಗಮಂಗಲದಲ್ಲಿ ಇದ್ರೂ ಸಹಿತ ಅರ್ಧ ಒಂದು ಗಂಟೆಗಳ ಕಾಲ ನಮ್ಮಲ್ಲಿದ್ದು ಸಂಪೂರ್ಣವಾಗಿರ್ತಕ್ಕಂತಹ ಸಹಾಯ ಸಹಕಾರ ಸಹಯೋಗ ಸಹಭಾಗಿತ್ವದ ಜೊತೆಗೆ, ಇದು ಸಾಹಿತ್ಯ ಪರಿಷತ್ತು ಮಾಡ್ತಕ್ಕಂಥ ಸಮ್ಮೇಳನ ಅಲ್ಲ, ಅಥವಾ ಸರ್ಕಾರ ಮಾಡ್ತಕ್ಕಂಥ ಸಮ್ಮೇಳನ ಅಲ್ಲ, ಅಥವಾ ಜಿಲ್ಲಾಡಳಿತ ಮಾಡ್ತಕ್ಕಂಥದ್ದಲ್ಲ, ಇದು ಸಂಪೂರ್ಣವಾಗಿ ಎಲ್ಲ ಕನ್ನಡಿಗರು ಸೇರಿ ಮಾಡ್ತಕ್ಕಂಥ ಕನ್ನಡದ ಹಬ್ಬ ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ಸಹಿತ ಮಾಡ್ತೀವಿ ಅನ್ನುವಂಥ ಆಶ್ವಾಸನೆ ಮತ್ತು ಭರವಸೆ. ಜೊತೆಗೆ ಅವರು ಈಗಾಗಲೇ, ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಅಧಿಕೃತವಾಗಿ ಹೇಳಬೇಕು ಅಂತಂದರೆ, ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಎಲ್ಲ ಸಮ್ಮೇಳನಗಳ ವಿವಿಧ ಸಮಿತಿಗಳ ಸಭೆ ಆಗಿದೆ ಇವತ್ತಿನವರೆಗೆ ಎಲ್ಲೂ ಸಹಿತ ಆಗಿರಲಿಲ್ಲ. ಇದು ಅಧ್ಯಕ್ಷನಾಗಿ ನಾನು ಭಾಳ ಜವಾಬ್ದಾರಿಯಿಂದ, ಭಾಳ ಸಂತೋಷದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸಮಯ ಇದ್ದುದರಿಂದ ಭಾಳ ವ್ಯವಸ್ಥಿತವಾಗಿ, ಭಾಳ ಆಸಕ್ತಿಯಿಂದ, ನನಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಮಾನ. ಇಲ್ಲಿರ್ತಕ್ಕಂಥ ಶಾಸಕರು ಪಕ್ಷ ಎಲ್ಲವನ್ನು ಮರೆತು, ಸಿದ್ಧಾಂತಗಳನ್ನು ಮರೆತು ಕನ್ನಡದ ವಿಚಾರದಲ್ಲಿರಬೇಕಾದ್ರೆ ಎಲ್ಲರೂ ಸಹಿತ ಕನ್ನಡದ ಸೇವಕರು, ಕನ್ನಡದ ಸೈನಿಕರು ಅನ್ನುವಂಥ ಭಾವನೆಯಿಂದ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾಗಿ ಎಲ್ಲವೂ ಸಹಿತ ನಡೀತಾ ಇದೆ. ಮುಖ್ಯವಾಗಿ ಕನ್ನಡ ಜ್ಯೋತಿ ಹೊತ್ತಕ್ಕಂಥ ಕನ್ನಡದ ರಥದ ಬಗ್ಗೆ ಈಗಾಗಲೇ ಯೋಚನೆ ಆಯಿತು. ಮೊದಲನೇ ಬಾರಿಗೆ ಸರ್ಕಾರ, ಅದರಲ್ಲೂ ಸಹಿತ ಮುಖ್ಯ ಕಾರ್ಯದರ್ಶಿಗಳು ಸುತ್ತೋಲೆಯನ್ನು ಹೊರಡಿಸಿ, ಅದರಲ್ಲಿ ಸಹಿತ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಎಲ್ಲ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು, ಜೊತೆಗೆ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೂ ಸಹಿತ ಅವರ ಜವಾಬ್ದಾರಿಯನ್ನು ಅರಿವು ಮಾಡಿಸಿ,
ಈ ಕನ್ನಡ ಜ್ಯೋತಿಯನ್ನು ಹೊತ್ತಂಥ ಕನ್ನಡದ ರಥದ ಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಕನ್ನಡದ ಬಗ್ಗೆ ಅಭಿಮಾನವನ್ನು ಮೂಡಿಸುವುದರ ಜೊತೆಗೆ ಕನ್ನಡದ ಅಸ್ಮಿತೆಯ ಬಗ್ಗೆ ಹೆಚ್ಚಿನ ಗೌರವವನ್ನು ತರತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದಲ್ಲಿ ಭಾಳ ಸ್ಪಷ್ಟವಾಗಿ ಹೊರಡಿಸಿರ್ತಕ್ಕಂಥ ಇದರ ಸುತ್ತಲೆಯ ಒಂದು ಕಾಪಿಯನ್ನು ಸಹಿತ ತಮಗೆ ನಾವು ಕೊಡ್ತೀವಿ ಅನ್ನುವಂಥದ್ದು. ಜೊತೆಗೆ ಹೋದ ಈ ಸತಿ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಹೋದ ಸತಿ ಆಗಿರ್ತಕ್ಕಂಥ ನಮ್ಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಏನು ನ್ಯೂನತೆಗಳು ಬಂತು, ಏನು ನಾವು ಸಮಸ್ಯೆಗಳನ್ನು ಎದುರಿಸಿದ್ವಿ, ಆ ಸಮಸ್ಯೆಗಳು ಇಲ್ಲಿ ಯಾವುದೇ ರೀತಿಯಿಂದ ಪುನರಾವರ್ತನೆ ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ಅದನ್ನು ನಾವು ಮಾಡಿದ್ವಿ. ಅದರಲ್ಲೂ ಸಹಿತ ಭಾಳ ಮುಖ್ಯವಾಗಿ ಅಂತಂದರೆ, ಹೋದ ಸತಿ ನಾವು ಪುಸ್ತಕ ಮಳಿಗೆಯಲ್ಲಿ, ಅದರಲ್ಲೂ ಮೊದಲನೇ ಬಾರಿಗೆ ನಾವು ಪುಸ್ತಕ ಮಳಿಗೆಯಲ್ಲಿ ಕಡ್ಡಾಯವಾಗಿ ಕನ್ನಡದ ಪುಸ್ತಕಗಳನ್ನು ಬಿಟ್ಟು ಬೇರೆ ಯಾವುದೇ ಪುಸ್ತಕಗಳ ಮಾರಾಟ ಇಲ್ಲ ಅನ್ನುವಂಥದ್ದನ್ನು ಮಾಡಿದಾಗ ಇಲ್ಲೂ ಸಹಿತ ಅದೇ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ 6 ಕೋಟಿ ಮೊತ್ತದ ವ್ಯಾಪಾರ ಆಗಿರ್ತಕ್ಕಂಥದ್ದು, ಆದರೆ ಇನ್ನೂ 2 ಕೋಟಿ ರೂಪಾಯಿ ಆಗ್ತಾ ಇತ್ತು. ಅಲ್ಲಿ ನಮಗೆ ಇಂಟರ್ನೆಟ್ ಅಂದರೆ ಮೊಬೈಲ್ ಟವರ್ಗಳು ಕಮ್ಮಿ ಆಗಿದ್ದರಿಂದ ಈ ಸತಿ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು ಅನ್ನುವಂಥದ್ದನ್ನು ನಾವು ಸಹಿತ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಜೊತೆಗೆ ಈ ಗುರುತಿನ ಚೀಟಿಯಲ್ಲಿ ಹೋದ ಸತಿ ಅನೇಕರು ನಕಲಿಯನ್ನು ಮಾಡಿದ್ದರು. ಆ ನಕಲಿಯನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಕಾರಣದಿಂದ ಆಗಬಾರ್ದು ಅನ್ನುವಂಥದ್ದು, ಹಾಗಾಗಿ ಅಲ್ಲಿ ನೋಡಿರ್ತಕ್ಕಂಥ ನ್ಯೂನತೆಗಳು, ಅನುಭವಿಸಿರ್ತಕ್ಕಂಥ ಸಣ್ಣ ಪುಟ್ಟ ತೊಂದರೆಗಳು ಇವ್ಯಾವುದೂ ಸಹಿತ ಇಲ್ಲಿ ಆಗಬಾರ್ದು. ಇದು ದಾಖಲೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಜೊತೆಗೆ ಮುಂದಿನ ಸಮ್ಮೇಳನಕ್ಕೆ ಮಾರ್ಗಸೂಚಿಗಳನ್ನು ಕೊಡ್ತಕ್ಕಂಥ ಸಮ್ಮೇಳನ ಆಗಬೇಕು ಅನ್ನುವಂಥದ್ದು ಒಟ್ಟಿನಲ್ಲಿ ಸಾರಾಂಶ ಅನ್ನುವಂಥ. ಇಷ್ಟು ಸಲಹೆಯನ್ನು ಕೊಟ್ಟಿದ್ದಾರೋ ಟೀಕೆ ಮಾಡಿದಾರೋ ಗೊತ್ತಿಲ್ಲ ನನಗೆ. ನಾನು ಇವತ್ತು ಪತ್ರಿಕೆಯಲ್ಲಿ ನೋಡಿದೆ, ಆ ಪತ್ರಿಕೆಯಲ್ಲಿ ನೋಡಿದಾಗ ನಾನು ಮುಂದಿನ ಬುಧವಾರ ಬರ್ತಾ ಇದ್ದೀನಿ, ಏನು ತಾವು ವಾರದ ವ್ಯಕ್ತಿಯ ಜೊತೆಗೆ ಮಾಡ್ತಾ ಇದ್ದೀರಲ್ಲ, ಹಾಗಾಗಿ ನಾನು ದಾಖಲೆ ಸಮೇತವಾಗಿ ಬರ್ತೀನಿ. ಆ ದಾಖಲೆ ಸಮೇತವಾಗಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಆದರೂ ಸಹಿತ ಇದು ಕೇಳಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ನಾನು ಹೇಳಬೇಕು ಅಂತಂದರೆ, ಆರೋಗ್ಯಕರವಾಗಿರ್ತಕ್ಕಂಥ ಸಲಹೆಗಳನ್ನು ಕೊಟ್ಟರೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತೀವಿ. ಆದರೆ ಪೂರ್ವಗ್ರಹ ಪೀಡಿತರಾಗಿ ಟೀಕೆ ಮಾಡಬೇಕು ಅಥವಾ ಮಾಧ್ಯಮದ ಎದುರುಗಡೆ ಹುಲಿಯಾಗಬೇಕು, ಪ್ರಚಾರವನ್ನು ಗಿಟ್ಟಿಸಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದಾಗ ನಾನು ದಾಖಲೆ ಸಮೇತವಾಗಿ ಬರಬೇಕಾಗತ್ತೆ. ಹಾಗಾಗಿ ಇಲ್ಲಿ ಇಷ್ಟೇ ನಾನು ಹೇಳ್ತಕ್ಕಂಥದ್ದು, 1974 ಆಗಿರ್ತಕ್ಕಂಥದ್ದು ಇದು 3ನೇ ಬಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಆಗ್ತಾ ಇರೋದು 30 ವರ್ಷಗಳ ನಂತರ. 1994 ಮತ್ತು 2024 ಭಾಳ ವ್ಯತ್ಯಾಸ ಇದೆ. ಪ್ರಕೃತಿ ದತ್ತವಾಗಿ ಚೆಲುವನ್ನು ಹೊಂದಿರುವ ಗಗನಚುಕ್ಕಿಗೆ ಜನರನ್ನ ಸೆಳೆಯಲು ವಿಜೃಂಭಣೆಯಿಂದ ಜಲಪಾತೋತ್ಸವ ಕಾರ್ಯಕ್ರಮವನ್ನು 14 ಹಾಗೂ 15 ಹಮ್ಮಿಕೊಳ್ಳಲಾಗಿದೆ. ರೊಟ್ಟಿಕಟ್ಟೆಯಿಂದ 2 ರಸ್ತೆ ಬದಿಗಳು ಮಧುವನಗಿತ್ತಿಯ ರೂಪದಲ್ಲಿ ಅಲಂಕೃತವಾಗಿ ಜನರನ್ನ ಜಲಪಾತೋತ್ಸವಕ್ಕೆ ಆತ್ಮೀಯವಾಗಿ ಆಹ್ವಾನಿಸುತ್ತಿದೆ. 14 ಸೆಪ್ಟೆಂಬರ್ 6 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಜಲಪಾತೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಹೆಚ್ಚು ಜನರು ಭಾಗವಹಿಸುವಂತೆ ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ಸ್ಪೆಷಲ್ ರೂಟ್ಗಳಲ್ಲಿ ಬಸ್ ಮಳವಳ್ಳಿ ತಾಲೂಕಿನ ವಿವಿಧ ಭಾಗಗಳಿಂದ ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಬಂದು ಹೋಗಲು KSRTC ವತಿಯಿಂದ ವಿಶೇಷ ಬಸ್ ರೂಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರೊಟ್ಟಿಕಟ್ಟೆಯಿಂದ ಕಾರ್ಯಕ್ರಮ ನಡೆಯುವ ಸ್ಥಳಗಳವರೆಗೆ ಸಾರ್ವಜನಿಕವಾಗಿ ಉಚಿತ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು. ವಿಶೇಷ ದೀಪಾಲಂಕಾರ 14 ಹಾಗೂ 15 ಜಲಪಾತಕ್ಕೆ ವಿಶೇಷ ದೀಪಾಲಂಕಾರ ಹಾಗೂ ಲೇಸರ್ ಶೋ ವ್ಯವಸ್ಥೆ, ಬರುವ ಸಾರ್ವಜನಿಕರಿಗೆ ಉಚಿತ ಉಪಹಾರದ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು. ಬೆಳದಿಂಗಳ ಕಾರ್ಯಕ್ರಮ ಪ್ರಕೃತಿ ತಾಣವಾದ ಗಗನಚುಕ್ಕಿ ಜಲಪಾತದ ಮುಂಭಾಗ ದೊಡ್ಡದಾದ ಮೆಟ್ಟಿಲು ಹಾಗೂ ಆವರಣ ನಿರ್ಮಾಣವಾಗ್ತಾ ಇದ್ದು, ಇಲ್ಲಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಹಾಗೂ ಶಾಲಾ ಕಾಲೇಜಿನವರು ವಿಶೇಷ ಬೆಳದಿಂಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಅವಕಾಶ ನೀಡಲಾಗುತ್ತೆ ಎಂದರು. ಇದಲ್ಲದೆ ಸುತ್ತ ನೀರಿರುವಂತಹ ಐಲ್ಯಾಂಡ್ ಪ್ರದೇಶ ಗಗನಚುಕ್ಕಿಯಲ್ಲಿದ್ದು, ಇಲ್ಲಿ ಸುತ್ತ ವಾಕಿಂಗ್ ಪಾತ್ ಅನ್ನು ನಿರ್ಮಿಸುವುದಕ್ಕೆ ಟನಲ್ ಅಕ್ವೇರಿಯಂ ಸೇರಿದಂತೆ ಜಲಕ್ರೀಡೆ ಸಹ ನಡೆಸಲು ಅವಕಾಶವಿದ್ದು, ಈ ಯೋಜನೆಗೆ ಅನುಮತಿ ನೀಡುವಂತೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ವಿಶೇಷವಾಗಿ 2 ದಿನಗಳ ಕಾರ್ಯಕ್ರಮಗಳಲ್ಲಿ ತಮಗೆಲ್ಲರಿಗೂ ಈಗ ಕಾರ್ಡ್ ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳು ಮೊದಲನೇ ದಿನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 6 ಗಂಟೆಗೆ ಉದ್ಘಾಟನೆ, ಅಧಿಕೃತವಾದಂಥ ಉದ್ಘಾಟನೆಯನ್ನು
ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ದಾರೆ. ಅದಕ್ಕೂ ಮೊದಲೇ ಸಾಂಕೇತಿಕವಾಗಿ ಬೆಳಗ್ಗೆ ನಾವು ಕೆಲವಾರು ಕಲಾ ಪ್ರಕಾರಗಳನ್ನ ಈ ಮಠದಿಂದ ಹಿಡಿದು ಇಲ್ಲಿಯವರೆಗೆ ಒಂದು ಜಾನಪದ ತಂಡಗಳ ಜೊತೆಯಲ್ಲಿ ಆ ಉತ್ಸವಕ್ಕೆ ಒಂದು ಪ್ರಾರಂಭಿಕವಾದಂಥ ಉದ್ಘಾಟನಾ ಕಾರ್ಯಕ್ರಮ ಬೆಳಗ್ಗೆ ಒಂದು 11 ಗಂಟೆಗೆ ಮಾಡಬೇಕು ಅಂತ ಮಾಡಿದ್ವಿ. ತದನಂತರ ಪಟ್ಟಿಯಲ್ಲಿರ್ತಕ್ಕಂಥ ರೀತಿಯ ಸ್ಥಳೀಯ ಕಲಾವಿದರಿಂದ 11 ಗಂಟೆಗೆ ತಂದೆ ಆದಂಥ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. ಯಾರು ಅಪಾರ್ಥ ಮಾಡಿಕೊಂಡು ಗೆಳೆಯರು ನಮ್ಮ ಮಂಡ್ಯ ಜಿಲ್ಲೆಯವರು ಇಲ್ಲಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ಇಲ್ಲ ಅಂತಕ್ಕಂಥ ವಿಚಾರವನ್ನು ತಿಳಿಸಿದರು. ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ, ನೀವು ಯಾರು ಆ ರೀತಿ ಗಾಬರಿ ಮಾಡಬೇಕಲ್ಲ, ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಎಷ್ಟು ಸಾಧ್ಯ ಆಗುತ್ತೋ ಒಂದೇ ಪ್ರಕಾರದ ತಂಡವನ್ನು ಹತ್ತಾರು ಕಾರ್ಯಕ್ರಮಗಳನ್ನ ಆಯೋಜಿಸೋಕ್ಕಲ್ಲ, ಒಂದು ಪ್ರಕಾರದನ್ನು ಒಬ್ಬರಿಗೆ ಯಾರಿಗಾದ್ರು ಕೊಡ್ಬೋದು. ಅದನ್ನು ಈಗ ಹಲವಾರು ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ನಡೀತವೆ. ಇದಾದಮೇಲೆ ಶ್ರೀರಂಗಪಟ್ಟಣ ದಸರಾ ಇದೆ, ಈ ಸಾರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ, ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ. ಸೊ ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ಅವಕಾಶಗಳೆಲ್ಲರಿಗೂ ಸಿಗೋಂಥ ರೀತಿಯಲ್ಲಿ ಜಿಲ್ಲಾಡಳಿತ ಮತ್ತು ನಾವೆಲ್ಲರೂ ಜವಾಬ್ದಾರಿಯಿಂದ ಈ ಕೆಲಸನ ಮಾಡ್ತಿದ್ದೀವಿ. ಇದಕ್ಕೆ ಯಾರೂ ಅಪಾರ್ಥ ಮಾಡ್ಕೊಳ್ಳೋದು ಅಥವಾ ಯಾರೋ ಒಂದು ಅಪಪ್ರಚಾರ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತ ಮನವಿಯನ್ನು ಮಾಡ್ತೀನಿ. ಇಲ್ಲೂ ಅವ್ರಿಗೆ ಮುಕ್ತವಾದಂಥ ಅವಕಾಶವನ್ನು ಕಲ್ಪಿಸಿದ್ದೀವಿ. ಎರಡೂ ದಿನಗಳು ಬೆಳಗ್ಗೆ 11 ರಿಂದ ಮಧ್ಯಾಹ್ನ 2 ಗಂಟೆ ತನಕ ಸತತವಾಗಿ 3 ಗಂಟೆ ಟೈಮು ಅವರು ಟೈಮ್ ಸ್ಲಾಟಲ್ಲಿ ಒಬ್ಬ ಒಂದೊಂದು ವಿಚಾರಕ್ಕೂ ಒಬ್ಬೊಬ್ಬರಿಗೆ ಅವಕಾಶವನ್ನು ಕಟ್ಟಿಸ್ಕೊಡ್ತಕ್ಕಂಥ ಎರಡೂ ದಿನಗಳಲ್ಲಿ ಕನಿಷ್ಠ 6 ಗಂಟೆಗಳ ಕಾಲ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಕಲ್ಪಿಸಿದೆ. ಇದಲ್ಲದೆ ನಮ್ಮಲ್ಲಿ ಭಾವಗೀತೆಗಳ ಬಗ್ಗೆ, ಯಾಕೆಂದರೆ ಭಾವಗೀತೆಗಳು ಅಂತಲೇ ನಮ್ಮ ನಾಡಿನ ಸಂಸ್ಕೃತಿ, ಅದಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ಒಂದು ವಿಶೇಷವಾಗಿ ಅವ್ರಿಗೆ ಒಂದು ಸಮಯವನ್ನು ನಿಗದಿಪಡಿಸಿ 2 ಗಂಟೆಯಿಂದ 4:30 ತನಕ ಭಾವಗೀತೆಗಳ ವಿಚಾರದಲ್ಲಿ ಮೊದಲನೇ ದಿನ ನಾಗೇಶ್ ಕಂದಗಾಲ ಮತ್ತು ತಂಡ, ಅದರಲ್ಲಿ ಕಲಾವತಿ ದಯಾನಂದು, ಅಜಯ್ ವಾರಿಯರು, ಜೋಗಿ ಸುನಿತಾ, ಚಿಂತನ್ ವಿಕಾಸ್, ಸುಹಾನಾ ಸೈಯದ್, ಇವರೆಲ್ಲರೂ ಪ್ರಖ್ಯಾತ ಭಾವಗೀತೆಯ ಗಾಯಕರು. ಆ ಒಂದು ಕಾರ್ಯಕ್ರಮವನ್ನು ಜನರಿಗೆ ನಾವು ಪ್ರಸಾರಪಡಿಸ್ತಾ ಇದ್ದೀವಿ. ತದನಂತರ ಹಾಸ್ಯದ ಕಾರ್ಯಕ್ರಮ 1:30 ಗಂಟೆ ಟೈಮ್, 4:30 ರಿಂದ 6 ಗಂಟೆ ತನಕ ಒಂದು ಪ್ರಖ್ಯಾತ ಕಾಮಿಡಿ ಕಿಲಾಡಿಗಳು ನಿಮ್ಮ TV ಚಾನೆಲ್ಗಳು ಬರ್ತಕ್ಕಂಥ ಅವರುಗಳಿಂದ ಹಾಸ್ಯ ಮನರಂಜನೆ. 6:00 ರಿಂದ 6:30 ರವರೆಗೆ ನಮ್ಮ ವೇದಿಕೆ ಕಾರ್ಯಕ್ರಮನ ಇಟ್ಕೊತೀವಿ. ಅದನ್ನು ಹೆಚ್ಚು ಲಂಬಿಸೋಕ್ಕೋಗಲ್ಲ, ಇನ್ನೂ ಕಡಿಮೆ ಅವಧಿಯಲ್ಲಿ ಆ ಕಾರ್ಯಕ್ರಮನ ಮುಗಿಸ್ತೀವಿ. ತದನಂತರ ಮೊದಲನೇ ದಿನ 7 ಗಂಟೆಯಿಂದ ರಾತ್ರಿ 10:30 11:00 ತನಕನೂ ಆಗ್ಬೋದು. ಸೊ 7:00 ರಿಂದ 3:30 4 ಗಂಟೆ ಟೈಮು ಪ್ರಖ್ಯಾತ ಒಂದು ಗಾಯಕರುಗಳು ಮತ್ತು ನೃತ್ಯಗಾರರ ತಂಡ, ಮಣಿಕಾಂತ್ ಕಂದ್ರಿ, ಚಂದನ್ ಶೆಟ್ಟಿ, ಹಂಸಿಕಾ ಅಯ್ಯರ್, ಈ ತಂಡದಿಂದ ನೃತ್ಯ ಮತ್ತು ಸಂಗೀತ ಸಂಜೆ ಕಾರ್ಯಕ್ರಮ ಮೊದಲನೇ ದಿನದ ಕಾರ್ಯಕ್ರಮ ಇತ್ತು. ಎರಡನೇ ದಿನ ಬೆಳಗ್ಗೆ 11:00 ರಿಂದ 2 ಗಂಟೆ ತನಕ ಮೊದಲೇ ಹೇಳಿದಂತೆ ಸ್ಥಳೀಯ ಕಲಾವಿದರ ವಿವಿಧ ಪ್ರಕಾರಗಳನ್ನ ಪ್ರದರ್ಶನ ಮಾಡೋದಕ್ಕೆ ವೇದಿಕೆ ಮತ್ತು ಹೊರಗೆ ಎಲ್ಲ ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಿದೆ. ಮತ್ತು 2:00 ರಿಂದ 4:30 ತನಕ ಪ್ರಖ್ಯಾತ ಜಿ ಸರಿಗಮಪ ತಂಡದಿಂದ ಸಂಗೀತ ಕಾರ್ಯಕ್ರಮ. ಸೊ ಅದು ಒಂದು ರೀತಿ ಹಲವಾರು ಜಾನಪದ ಮತ್ತು ನಮ್ಮ ಭಾವಗೀತೆ ಎಲ್ಲವನ್ನು ಅಳವಡಿಸಿದಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ. ಮತ್ತು 4:30 ರಿಂದ 6 ಗಂಟೆ ಮತ್ತೆ ಹಾಸ್ಯ ಕಾರ್ಯಕ್ರಮ ಒಂದು ಪ್ರಖ್ಯಾತ ಕಲಸ್ ಗಿಚ್ಚಿ ಗಿಲಿಗಿಲಿ ತಂಡದಿಂದ ಮಾಡಿಸ್ತಾ ಇದ್ದೀವಿ. ಅಂದು ಇದುವರೆಗೆ ವೇದಿಕೆ ಕಾರ್ಯಕ್ರಮವನ್ನೇ ನೀಡಿಲ್ಲದೇ ಇದ್ದಂಥ ಪ್ರಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಇವತ್ತು ದೇಶದೆಲ್ಲೆಡೆ ಉತ್ತಮವಾದಂಥ ಚಿತ್ರದಲ್ಲಿ ಉತ್ತಮವಾದಂಥ ಸಂಗೀತವನ್ನು ನಿರ್ದೇಶನ ಮಾಡಿ ಎಲ್ಲವೂ ಸೂಪರ್ ಹಿಟ್ ಆಗಿರ್ತಕ್ಕಂಥ ಈ ಒಂದು ಸಂಗೀತ ನಿರ್ದೇಶಕನ ತಂಡದ ಕಾರ್ಯಕ್ರಮ ಪ್ರಥಮ ಬಾರಿಗೆ ಪ್ರಥಮ ವೇದಿಕೆ ನಮ್ಮ ಗಗನಚುಕ್ಕಿ ಜಲಪಾತೋತ್ಸವದಲ್ಲಿ ಭಾನುವಾರ 6:00 ಗಂಟೆಯಿಂದ ಆ ಕಾರ್ಯಕ್ರಮ. ಇದು ಅತ್ಯಂತ ವಿಶೇಷತೆಯಿಂದ ಕೂಡಿರತಕ್ಕಂಥ ಕಾರ್ಯಕ್ರಮ ಅನ್ನೋದನ್ನು ನಾನು ಭಾವಿಸ್ಕೊಂಡಿದ್ದೇನೆ.
87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಡಿಸೆಂಬರ್ 20, 21, 22ರಂದು 3 ದಿನಗಳ ಕಾಲ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಸಾಹಿತ್ಯ ಸಮ್ಮೇಳನದ ಕೆಲಸಗಳು ಭರದಿಂದ ಸಾಗಿದೆ. ಈ ಹಿನ್ನೆಲೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಮಹೇಶ್ ಜೋಶಿ, ಎಲ್ಲಾ ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿಗಳು ಹಾಗೂ ವಿವಿಧ ಜಿಲ್ಲೆಯ ಅಧ್ಯಕ್ಷರುಗಳು ಹಾಗೂ ಸಮ್ಮೇಳನದ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಅವರ ನೇತೃತ್ವದಲ್ಲಿ ಇಂದು ಸ್ಯಾಂಜೋ ಆಸ್ಪತ್ರೆ ಹಿಂಭಾಗವಿರುವಂತಹ ಸ್ಥಳವನ್ನು ಪರಿಶೀಲನೆ ನಡೆಸಲಾಯಿತು. ನಂತರ ಮಾತನಾಡಿದ ಸಮ್ಮೇಳನದ ಅಧ್ಯಕ್ಷ ಮಹೇಶ್ ಜೋಶಿ, ಮಂಡ್ಯದಲ್ಲಿ ನಡೀತಾ ಇರುವಂತಹ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ, ಗಡಿಭಾಗದಿಂದ, ಹೊರ ರಾಜ್ಯದಿಂದ ಮತ್ತು ವಿದೇಶದಲ್ಲಿ ನೆಲೆಸಿರುವ ಮಂಡ್ಯ ನಿವಾಸಿಗಳು 30 ವರ್ಷಗಳ ನಂತರ ನಡೀತಾ ಇರುವಂತಹ ಸಮ್ಮೇಳನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇದೆ. ಹಾಗಾಗಿ ವಿಶಾಲವಾಗಿರುವ ಸ್ಥಳ ಅವಶ್ಯಕತೆ ಇದೆ ಎಂದರು. ಕೆಲವರು ಸ್ಥಳದ ಬದಲಾವಣೆ ಮತ್ತು ಜನ ಸಮ್ಮೇಳನಕ್ಕೆ ಬರೋದಿಲ್ಲ ಎನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ನಾನು ಯಾರನ್ನ ಟೀಕೆ ಮಾಡುವುದಿಲ್ಲ, ಬದಲಾಗಿ ಸವಾಲನ್ನಾಗಿ ಸ್ವೀಕರಿಸ್ತೇನೆ ಎಂದರು. ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ, ಗಡಿಭಾಗದಿಂದ, ಹೊರ ರಾಜ್ಯದಿಂದ, ಜೊತೆಗೆ ಮಂಡ್ಯದಲ್ಲಿರ್ತಕ್ಕಂಥ ಅನೇಕರು ವಿದೇಶದಲ್ಲಿರ್ತಕ್ಕಂಥವರು, ಹಾಗಾಗಿ ನಮ್ಮ ಊರಿನಲ್ಲಿ ನಡೀತಾ ಇದೆ, 30 ವರ್ಷಗಳ ನಂತರ ನಡೀತಾ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಜನ ಬರ್ತಕ್ಕಂಥ ನಿರೀಕ್ಷೆ ಇದೆ. ಹಾಗಾಗಿ ವಿಸ್ತಾರವಾಗಿರ್ತಕ್ಕಂಥ, ವಿಶಾಲವಾಗಿರ್ತಕ್ಕಂತಹ ಸ್ಥಳ ಒಂದೇ ಕಡೆ ಇರ್ತಕ್ಕಂಥದ್ದು ಅವಶ್ಯಕತೆ ಅನ್ನುವಂಥದ್ದು. ಹಾಗಾಗಿ ನಾನು ಯಾರನ್ನೂ ಇಲ್ಲಿ ಟೀಕೆ ಮಾಡ್ತಾ ಇಲ್ಲ. ಆದರೆ ಸ್ಪಷ್ಟವಾಗಿರ್ತಕ್ಕಂಥದ್ದು, ಇದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ 30 ವರ್ಷಗಳ ನಂತರ ನಡೀತಾ ಇರುವಂಥದ್ದು. 30 ವರ್ಷಗಳಲ್ಲಿ ಬಹಳ ಬದಲಾವಣೆ ಆಗಿದೆ. ಭಾರತ ಇವತ್ತು ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ದೇಶ ಆಗಿದೆ. ಕರ್ನಾಟಕದಲ್ಲಿ ಅದರಲ್ಲೂ ಸಹಿತ ಕನ್ನಡಿಗರು ದೇಶ ವಿದೇಶದಲ್ಲಿ IT ಮತ್ತು BTಯಲ್ಲಿ ಇದ್ದು ಕನ್ನಡದ ಹಿರಿಮೆಯನ್ನು ಸಾರುವಂತಹ ರಾಯಭಾರಿಗಳಾಗಿದ್ದಾರೆ. ಹಾಗಾಗಿ 30 ವರ್ಷಗಳ ಹಿಂದಿನದಕ್ಕೂ ಇವಾಗಿನ ಮಾಡ್ತಕ್ಕಂತಹ ಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ನಾನು ಬಹಳ ವಿನಯದಿಂದ ಇಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೀನಿ. ನಾನು ಈಗಲೇ ನಿಮಗೆ ಹೇಳಿದೆ, ಅದು ಉತ್ಪ್ರೇಕ್ಷೆ ಅನ್ನಿಸಬಹುದು. ಹಾಗಾಗಿ ಒಂದು ನಿಜ, ಸವಾಲನ್ನಾಗಿ ಸ್ವೀಕರಿಸ್ತೀವಿ. ಜನ ಬರೋದಿಲ್ಲ ಅನ್ನುವಂತಹದ್ದನ್ನು ಏನು ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ, ಇದನ್ನು ಸವಾಲನ್ನಾಗಿ ಸ್ವೀಕರಿಸಿ. ಇದು ಕನ್ನಡದ ಹಬ್ಬ ನೋಡಿ, ಭಾಷೆ ಇದೆಯಲ್ಲ, ಭಾಷೆ ಎಲ್ಲರನ್ನ ಬೆರೆಸ್ತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಜಾತಿ, ಧರ್ಮ, ಕುಲ, ಗೋತ್ರ, ಮೇಲು ಕೀಳು, ಅಂತಸ್ತು ಎಲ್ಲವನ್ನು ಮೀರಿ ಇದಕ್ಕೆ ಇದು ಅತ್ಯಂತ ಉನ್ನತವಾಗಿರ್ತಕ್ಕಂಥದ್ದು, ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥದ್ದು, ಶಕ್ತಿಯುತವಾಗಿರ್ತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಶಕ್ತಿ ಎಂದರೆ ಭಾಷೆ ಅನ್ನುವಂಥದ್ದು. ಹಾಗಾಗಿ ಭಾಷೆ, ಇದು ಕನ್ನಡ ಭಾಷೆಯ ಮತ್ತು ಕನ್ನಡ ನುಡಿ, ಕನ್ನಡದ ಸಂಸ್ಕೃತಿ, ಕನ್ನಡದ ಅಸ್ಮಿತೆ, ಇದರ ಹಬ್ಬ ಇರೋದರಿಂದ ನನಗನ್ಸೋ ಮಟ್ಟಿಗೆ ನೀವು ನೋಡಿ ಅನ್ನುವಂಥದ್ದನ್ನು ಇಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲಾ ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿಗಳು ಹಾಗೂ ವಿವಿಧ ಜಿಲ್ಲೆಯ ಅಧ್ಯಕ್ಷರುಗಳ ಜೊತೆಗೂಡಿ ಸ್ಥಳ ಪರಿಶೀಲನೆ ಮಾಡಿದ್ದೇವೆ. ಈ ಸ್ಥಳ ವಿಶಾಲವಾಗಿದೆ, ಸಮತಟ್ಟಾಗಿದೆ ಹಾಗೂ ಗಟ್ಟಿಯಾಗಿದೆ. ಅಲ್ಲದೆ ಎಲ್ಲ ಅನುಕೂಲತೆಗಳನ್ನ ಕೂಡಿದೆ. ಆದ್ರಿಂದ ಈ ಸ್ಥಳ ಸೂಕ್ತವಾಗಿದೆ. ಇದು ಒಟ್ಟಾರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಭಿಪ್ರಾಯ ಅಂತ ತಿಳಿಸಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಆದಿಯಾಗಿ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ನನ್ನ ಜೊತೆಗಿದ್ದಾರೆ. ಎಲ್ಲರೂ ಭೇಟಿ ಮಾಡಿದ್ವಿ ಈ ಸ್ಥಳಕ್ಕೆ. ಈ ಸ್ಥಳ ಎಷ್ಟು ಸೂಕ್ತವಾಗಿದೆ ಅಂತ ನಾವು ಎಲ್ಲರ ಜೊತೆ ಚರ್ಚೆ ಮಾಡಿ, ಮೊದಲೇದಾಗಿ ಈ ನೆಲ ಸಮಾನವಾಗಿರ್ತಕ್ಕಂಥದ್ದು, ನೆಲ ಗಟ್ಟಿಯಾಗಿರ್ತಕ್ಕಂಥದ್ದು, ಸೂಕ್ತವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಎಲ್ಲರೂ ಸಹಿತ ಒಟ್ಟಾರೆ ಹೇಳಿರ್ತಕ್ಕಂಥ ಅಭಿಪ್ರಾಯ ಎಂದರೆ ಈ ಸ್ಥಳ ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಟ್ಟಾರೆ ಅಭಿಪ್ರಾಯ ಅನ್ನುವಂಥ. ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಜರಿದ್ದರು.
ಮಂಡ್ಯ ನಗರದ ಬಂದೇಗೌಡ ಬಡಾವಣೆಯಲ್ಲಿ 20ನೇ ವರ್ಷದ ಗಣಪತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದ್ದು ಇಂದು ಮಧ್ಯಾಹ್ನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಬಂದೇಗೌಡ ಬಡಾವಣೆಯ ಗಣೇಶ ಉತ್ಸವ ಸಮಿತಿಯು ಕಳೆದ 20 ವರ್ಷಗಳಿಂದ ವೈಶಿಷ್ಟ್ಯ ಕಲಾಕೃತಿಗಳ ಗಣೇಶ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಪ್ರತಿಷ್ಠಾಪಿತ ಗಣೇಶನಿಗೆ ನಿತ್ಯ ಬೆಳಗ್ಗೆ ಸಂಜೆ ವೇಳೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಹಾಮಂಗಳಾರತಿ ನೆರವೇರಿಸಿ ಪ್ರಸಾದ ವಿನಿಯೋಗ ಹೋಮ ಬಡಾವಣೆಯ ನಿವಾಸಿಗಳಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಂಡ್ಯ ಜನತೆಯ ಗಮನವನ್ನು ಕೂಡ ಸೆಳೆದಿದ್ದಾರೆ. ಅದೇ ರೀತಿ ಈ ಬಾರಿ 22 ಅಡಿಯ ತಿರುಪತಿ ಬಾಲಾಜಿ ಕಲಾಕೃತಿಯ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಂದು 7,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯಲ್ಲಿ ಕಾಯಿ ಹೋಳಿಗೆ ಹಾಲು ಖೀರು ಕೂಟ್ ಹಾಗೂ ವಿವಿಧ ಬಗೆಯ ಪಲ್ಯ ಅನ್ನ ಸಾಂಬಾರ್ ಮಜ್ಜಿಗೆ ರಸಮನ್ನ ಬಡಿಸಲಾಯಿತು. ಗಣೇಶ ಉತ್ಸವ ಸಮಿತಿಯ ಮನೀಶ್ ಮಾತನಾಡಿ, 20ನೇ ವರ್ಷದ ಗಣಪತಿ ಪ್ರತಿಷ್ಠಾಪನೆ ಪ್ರಯುಕ್ತ ಭಕ್ತಾದಿಗಳಿಗೆ ಹೋಳಿಗೆ ಊಟ ಹಾಕಿ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಿದ್ದೇವೆ ಎಂದರು. ಭಕ್ತಾದಿಗಳು ಹಾಗೂ ನಮ್ಮ ಬಂದೇಗೌಡ ನಿವಾಸಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡುವಂತೆ ಮನವಿ ಮಾಡಿದರು. ಮನೀಶ್ ಅಂತ, ನಾವು 20 ವರ್ಷದಿಂದ ಇಲ್ಲಿ ಗಣಪತಿ ಕೂರಿಸ್ತಾ ಇದ್ದೀವಿ. ಈ ಬಾರಿ ತುಂಬ ವಿಶೇಷವಾಗಿ ತಿರುಪತಿ ಬಾಲಾಜಿ ರೂಪದ ಸ್ವರೂಪದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದೇವೆ. ಅದು ಆ ಗಣಪತಿ ಹಬ್ಬದ ಪ್ರಯುಕ್ತ ಈ ಬಾರಿ 20 ವರ್ಷ ಆಗಿರೋದ್ರಿಂದ ನಾವು ಹೋಳಿಗೆ ಊಟ ಹಾಕಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಕ್ತಾದಿಗಳು ತುಂಬ ಸಹಕಾರ ನೀಡಿ ತುಂಬ ದರ ದಿನದಿಂದ ಹಿಡಿದು ಇದುವರೆಗೂ ಕೂಡ ಸಂಜೆ ಆದಮೇಲೆ ತುಂಬ ಜನ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೀತಿದ್ದಾರೆ. ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. 8,000 ಜನಕ್ಕೆ ಊಟ ಏರ್ಪಡಿಸಲಾಗಿದೆ. ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ. ಪ್ರತಿದಿನ ಕಾರ್ಯಕ್ರಮಗಳೆಲ್ಲ ನಡೀತಾ ಬಂದಿದೆ. ನಮ್ಮ ಬಂದಿಗಳ ನಿವಾಸಿಗಳು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ತುಂಬ ಸಹಕಾರ ನೀಡಿ ನಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಏನೇನು ನಮಗೆ ಹೆಲ್ಪ್ ಮಾಡಬೇಕು ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೂ ಇದೇ ರೀತಿ ಅವರು ಸಹಕರಿಸ್ತಾ ಇದ್ದಾರೆ. ನಾವು ಇದೇ ರೀತಿ ವರ್ಷ ಕೂಡ ಚೆನ್ನಾಗಿ ವಿಜೃಂಭಣೆಯಿಂದ ಹಬ್ಬನ ಆಚರಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗಣೇಶ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು. ಮಂಡ್ಯದ ನಾಗಮಂಗಲದಲ್ಲಿ ಘಟನೆ ನಡೆದ ನಂತರ ಜಿಲ್ಲಾಡಳಿತ ಗಣೇಶ ಮೂರ್ತಿಯನ್ನ ಶೀಘ್ರವೇ ವಿಸರ್ಜನೆ ಮಾಡುವಂತೆ ಒತ್ತಡ ಹೇರ್ತಾ ಇದ್ದು, ಇದು ಹೀಗೆ ಮುಂದುವರೆದರೆ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಭಜರಂಗ ಸೇನೆ ರಾಜ್ಯಾಧ್ಯಕ್ಷ ಬಿ ಮಂಜುನಾಥ್ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ನೀಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 9 ದಿನಗಳ ಮೇಲೆ ಪ್ರತಿಷ್ಠಾಪನೆ ಮಾಡಿರುವ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡುವಂತೆ ಜಿಲ್ಲಾಡಳಿತ ಒತ್ತಡ ಹೇರ್ತಾ ಇದೆ ಅಂತ ದೂರಿದರು. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ನಡೆದ ಘಟನೆ ನಂತರ ಜಿಲ್ಲಾಡಳಿತ ಈ ರೀತಿ ಒತ್ತಡ ಹೇರ್ತಾ ಇದ್ದು, ಹೀಗೆ ಮುಂದುವರೆದಲ್ಲಿ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಹಿಂದೂಗಳಿಗೆ ಗಣೇಶ ಹಬ್ಬ ವಿಶೇಷವಾಗಿದೆ. ಗಣಪತಿ ಹಬ್ಬವನ್ನು ಒಗ್ಗಟ್ಟಿನಿಂದ ಆಚರಿಸುತ್ತಾರೆ. ಸಾಮರಸ್ಯ ಸಾರಲು ಗಣೇಶ ಹಬ್ಬ ವಿಶಿಷ್ಟವಾಗಿದೆ ಎಂದರು. ಹಬ್ಬ ಆಚರಣೆ ಹಿಂದೂಗಳ ಹಕ್ಕಾಗಿದೆ, ಇದನ್ನು ಜಿಲ್ಲಾಡಳಿತ ಕಿತ್ತುಕೊಳ್ಳಬಾರದು ಅಂತ ನುಡಿದರು. ಮಂಡ್ಯದಲ್ಲಿ ಇರುವಂತಹ ಘಟನೆಗಳು ನಡೆದಿಲ್ಲ, ಎಲ್ಲರೂ ಒಗ್ಗಟ್ಟಿನಿಂದ ಹಬ್ಬ ಆಚರಿಸುತ್ತಾರೆ. ಈ ಬಗ್ಗೆ ಜಿಲ್ಲಾಡಳಿತ ಒತ್ತಡ ಹೇರೋದು ಸರಿಯಲ್ಲ, ಹೀಗಾಗಿ ಶಾಂತಿ ಸಂಭ್ರಮದಿಂದ ಗಣಪತಿ ಮೂರ್ತಿಯ ವಿಸರ್ಜನೆಗೆ ಅನುವು ಮಾಡಿಕೊಡಬೇಕು ಅಂತ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದರು. ಗಣೇಶೋತ್ಸವದ ಒಂದು ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಬಾರಿ ಜಿಲ್ಲಾಡಳಿತ ಪ್ರತಿ ಬಾರಿಗಿನ ವಿಶೇಷವಾಗಿ ಹಲವು ಸುತ್ತುಗಳಲ್ಲಿ ಒಂದು ಸಭೆಯನ್ನು ಕರೆದು ಜಿಲ್ಲಾ ಮಟ್ಟದಲ್ಲಿ ಖುದ್ದು DC ಮತ್ತು SP ಅವರೇ ಸಭೆಯನ್ನು ಕರೆದು ಒಂದು ಸಾಮರಸ್ಯವನ್ನು ಇರಬೇಕು, ಎಲ್ಲರೂ ಒಟ್ಟಾಗಿ ಮಾಡಿ. ಪೊಲೀಸ್ ಇಲಾಖೆಯಿಂದಲೂ ಸಹ ನಾವು ಸಾಕಷ್ಟು ನಿಮಗೆ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದೀವಿ. ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕಿದ್ರು, ಆದರೆ ಒಂದಷ್ಟು ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದೀವಿ. ನೀವು 8 ದಿವಸ ಬೇಕಾ, 9 ದಿವಸ ಬೇಕಾ ಅಥವಾ 13 ದಿವಸ ಬೇಕಾ, 15 ದಿವಸ ಬೇಕಾ, ಮೊದಲೇ ತಿಳಿಸ್ಬೇಕಷ್ಟೇ, ನಮಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿ ಅವರು ಅವರ ಇಲಾಖೆಯ ಒಂದು ಕಡೆಯಿಂದ ಒಂದು ಪ್ರಕಟಣೆ ಹೊರಡಿಸಿದ್ರು. ಅದರಂತೆ ಎಲ್ಲ ನಮ್ಮ ಏರಿಯಾಗಳಲ್ಲಿ ಯಾವ ಗಣಪತಿಯ ಒಂದು ಕೂರಿಸಿದಂಥ ಸಮಿತಿಯವರು ಅವರ ಒಂದು ದಿನಾಂಕಗಳ ಅನುಗುಣವಾಗಿ ಗಣಪತಿಯನ್ನು ಕೂರಿಸಿದರು. ಈಗ ಮೊನ್ನೆ ಏನು ನಾಗಮಂಗಲದ ಇನ್ಸಿಡೆಂಟ್ ಆಯಿತು, ಈ ಇನ್ಸಿಡೆಂಟ್ ಆದ ನಂತರ ಒಂದು ಹೊಸ ವ್ಯವಸ್ಥೆಯನ್ನು ಶುರು ಮಾಡಿದ್ದಾರೆ. ಎಲ್ಲ ಗಣಪತಿ ಪೆಂಡಲ್ಗಳಿಗೆ ಹೋಗಿ ಯಾರು 9 ದಿವಸ ಆಗಿರೋ ಬಿಟ್ಟು ಕೆಲವರು 12 ದಿವಸ 13 ದಿವಸ 15 ದಿವಸ ಇಟ್ಕೊಂಡಿದ್ರು,
ಅವರೆಲ್ಲರ ಮೇಲೆ ಪೊಲೀಸ್ ಇಲಾಖೆ ಒಂದು ಒತ್ತಡ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವರಿಗೆ ಒಂಬತ್ತನೇ ಬಿಡಬಾರ್ದು ಅಂತ ಏನಿಲ್ಲ, ಅವತ್ತು ಒಂಬತ್ತನೇ ಬಿಡಬೇಕು ಅಂತಂದಾಗ ಅದು ಸೌಂಡ್ ಸಿಸ್ಟಮ್ ಇರ್ಬೋದು, ಪೂಜಾ ಕುಣಿತ ಇರ್ಬೋದು, ಅಥವಾ ಇನ್ಯಾವುದೇ ಬೇರೆ ದಮನಿ ವ್ಯವಸ್ಥೆ ಇರ್ಬೋದು, ಬ್ಯಾಂಡ್ ಸೆಟ್ಟಿನ ವ್ಯವಸ್ಥೆ ಇರ್ಬೋದು, ಎಲ್ಲರೂ ಸಹ ಏಕಕಾಲದಲ್ಲಿ ಬಿಡ್ಲಿಕ್ಕೆ ಹೋದಾಗ ಅಲ್ಲಿ ಗೇಟಿನ ಸಮಸ್ಯೆ ಆಗುತ್ತೆ ಮತ್ತು ಅಲ್ಲಿಯ ವ್ಯವಸ್ಥೆಗಳು ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ಆಗೋಗಿರ್ತಾರೆ. ಒಂದು ಹಬ್ಬ ಅನ್ನೋದು ಸಂಭ್ರಮ, ಹಿಂದೂಗಳ ಪಾಲಿಗೆ ಎಲ್ಲ ಹಬ್ಬಗಳಲ್ಲಿ ಗಣೇಶ ಹಬ್ಬ ಅತ್ಯಂತ ವಿಶೇಷ. ಯಾಕೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾವು ನೋಡ್ತೀವಿ, ಒಂದು ಬೀದಿಯಲ್ಲಿ ಒಂದು ಗಣಪತಿಯನ್ನ ಕೂರಿಸ್ತಾರೆ, ಅಲ್ಲಿ ಎಲ್ಲ ಸಮುದಾಯದವರು ಬರ್ತಾರೆ, ಅಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಎಲ್ಲ ಪುರುಷರು ಬಂದು ಸೇರ್ತಾರೆ, ಎಲ್ಲ ಮಹಿಳೆಯರು ಬಂದು ಸೇರ್ತಾರೆ. ಅಂದ್ರೆ ಸಾಮರಸ್ಯವನ್ನ ಸಾಗಕ್ಕೆ ಗಣಪತಿ ಹಬ್ಬ ಅತ್ಯಂತ ಒಂದು ವಿಶಿಷ್ಟವಾದ ಹಬ್ಬ. ಯಾವ ಗಣಪತಿ ಹಬ್ಬ ರಾಷ್ಟ್ರೀಯತೆಯ ಒಂದು ವಿಚಾರ ಒಂದು ಪರಂಪರೆಯೋ ದೇಶದ ಒಂದು ಸ್ವತಂತ್ರ ಸಂಗ್ರಾಮದಲ್ಲಿ ಅತ್ಯಂತ ಒಂದು ಮಹತ್ವದ ಪಾತ್ರ ವಹಿಸಿತ್ತೋ ಹಬ್ಬ ಇವತ್ತು ಹಿಂದೂಗಳನ್ನು ಒಟ್ಟು ಮಾಡಲಿಕ್ಕೆ, ಹಿಂದೂಗಳಲ್ಲಿ ಜಾತಿ ಭೇದವನ್ನು ತೊಲಗಿಸ್ಲಿಕ್ಕೆ, ಎಲ್ಲರನ್ನು ಒಗ್ಗೂಡಿಸ್ಲಿಕ್ಕೆ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ. ಈ ಗಣೇಶ ಹಬ್ಬವನ್ನ ಅತ್ಯಂತ ಶಾಂತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡುವುದು ನಮ್ಮ ಹಿಂದೂಗಳ ಹಕ್ಕು. ಈ ಹಕ್ಕನ್ನ ಪೊಲೀಸ್ ಇಲಾಖೆ ಕಿತ್ತುಕೊಳ್ಳಬಾರದು. ಇನ್ನು ಎಲ್ಲ ಆಲ್ಮೋಸ್ಟ್ 85% ಗಣಪತಿ ವಿಸರ್ಜನೆ ಆಗೋಗಿದೆ. ಇನ್ನು ಕೆಲವೇ ಕೆಲವು ಗಣಪತಿ ಪೆಂಡಲ್ಗಳಿವೆ, ಆ ಗಣಪತಿ ಪೆಂಡಲ್ ಹತ್ರ ಹೋಗಿ ಇವರು ಅನಗತ್ಯವಾಗಿ ಕಿರುಕುಳ ಕೊಡುವುದನ್ನು ತಪ್ಪಿಸಬೇಕು ಅನ್ನುವಂತ ಅತ್ಯಂತ ಕಳಕಳಿಯ ಮನವಿಯನ್ನು ಮಾಡ್ತಾ ಇದೀವಿ. ಇದೇ ಏನಾದ್ರು ಚಾಳಿಯನ್ನ ಪೊಲೀಸ್ ಇಲಾಖೆ ಮುಂದುವರಿಸಿದ್ರೆ ನಾವೆಲ್ಲರೂ ಒಂದು ಉಗ್ರ ಹೋರಾಟವನ್ನ ಮಂಡ್ಯದಲ್ಲಿ ಮಾಡಬೇಕಾಗುತ್ತೆ ಅನ್ನುವಂತ ಒಂದು. ಈ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಸದಸ್ಯ ನಾಗೇಶ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್, ನಗರ ಘಟಕದ ಅಧ್ಯಕ್ಷ ವಸಂತ್ ಕುಮಾರ್, ಹರ್ಷ ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು. ಗಣಪತಿ ವಿಸರ್ಜನೆ ಸಂದರ್ಭ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರೂ ನಾಗಮಂಗಲದಲ್ಲಿ ಅಹಿತಕರ ಘಟನೆ ನಡೆದಿರುವುದು ವಿಷಾದನೀಯ ಅಂತ ಕಾಂಗ್ರೆಸ್ ಮುಖಂಡ ಶಿವನಂಜು ತಿಳಿಸಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆ ಕೋಮು ಸೌಹಾರ್ದತೆಗೆ ಹೆಸರುವಾಸಿಯಾಗಿದೆ. ಜಿಲ್ಲಾಡಳಿತ ಗಣೇಶ ವಿಸರ್ಜನೆ ಸಂದರ್ಭ ಅಹಿತಕರ ಘಟನೆ ನಡೆಯಬಾರದು ಎನ್ನುವಂತಹ ಹಿನ್ನೆಲೆಯಲ್ಲಿ ಶಾಂತಿ ಸಭೆಯನ್ನು ನಡೆಸಿದೆ, ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿತ್ತು. ಆದರೆ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭ ಅಹಿತಕರ ಘಟನೆ ನಡೆದಿರುವುದು ವಿಷಾದನೀಯ ಎಂದರು. ಇನ್ನು ಗಲಭೆಗೆ ಕಾರಣರಾದವರ ವಿರುದ್ಧ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಂಡಿದೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರು ನಾಗಮಂಗಲದಲ್ಲಿ ಮೊಕ್ಕಾಂ ಹೂಡಿ ಶಾಂತಿ ಸ್ಥಾಪನೆಗೆ ಮುಂದಾಗಿದ್ದಾರೆ ಎಂದರು. ಶಿವಮೊಗ್ಗದಲ್ಲಿ ಗಲಭೆಯನ್ನು ನಡೆಸಿದಂತೆ ಮಂಡ್ಯದಲ್ಲಿಯೂ ಪ್ರಚೋದನಾಕಾರಿ ಹೇಳಿಕೆ ನೀಡುತ್ತಿದ್ದಾರೆ, ಆದರೆ ನಾಗಮಂಗಲದ ಜನತೆ ಇದಕ್ಕೆ ಅವಕಾಶ ನೀಡುವುದಿಲ್ಲ ಎಂದರು. ಇನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ಜೊತೆ ನಾವಿದ್ದೇವೆ, ಜಿಲ್ಲೆಯಲ್ಲಿ ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವುದಕ್ಕೆ ಅವಕಾಶ ನೀಡುವುದಿಲ್ಲ ಎಂದರು. ಇನ್ನು ನಾಗಮಂಗಲದಲ್ಲಿ ಈಗ ನಡೆದಿರುವ ಘಟನೆ ಬಗ್ಗೆ ಶಾಂತಿ ಸ್ಥಾಪಿಸಲು ಮುಂದಾಗದೆ ಈ ಎರಡೂ ಪಕ್ಷಗಳ ಮುಖಂಡರು ಪ್ರಚೋದನಾಕಾರಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅಂತ ಖಂಡಿಸಿದ ಅವರು, ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ನೂರಾರು ಗಲಭೆಗಳು ನಡೆದಿದ್ದು ಈಗ ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರ ಇದೆ ಅಂತ ಹೇಳೋದಕ್ಕೆ ಬಿಜೆಪಿ ಮುಖಂಡ ಸಿ ಟಿ ರವಿ ಅವರಿಗೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನಿಸಿದರು. ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ಕೋಮು ಗಲಭೆಗಳಾಗಬಾರದು, ಕೋಮು ಸವಾಲಿಗೆ ಧಕ್ಕೆ ಆಗಬಾರದು ಅಂತ ದೃಷ್ಟಿಯಿಂದ ಜಿಲ್ಲಾಡಳಿತ ಠಾಣಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಲವಾರು ಶಾಂತಿ ಸಭೆಗಳನ್ನು ನಡೆಸ ಈ ಗಣಪತಿ ವಿಸರ್ಜನೆ ಹಾಗೂ ಈ ದಿನಗಳ ಸಂದರ್ಭದಲ್ಲಿ ಯಾವುದೇ ರೈತ ಘಟನೆಗಳು ಆಗಬಾರದು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಹಲವಾರು ಸಭೆಗಳನ್ನು ನಡೆಸಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದರೂ ಕೂಡ ಎಲ್ಲ ರೀತಿಯಾದಂಥ ಅಗತ್ಯವಾದಂಥ ಕಾನೂನು ಕ್ರಮಗಳನ್ನು ಕೈಗೊಂಡಿದ್ದರು, ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದ್ದರೂ ಕೂಡ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಆದಂಥ ಘಟನೆ ನಿಜಕ್ಕೂ ವಿಷಾದನೀಯ ಮತ್ತು ನೋವಿನ ವಿಚಾರ. ಇದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈ ಥರ ಘಟನೆಗಳು ಆಗಬಾರದು. ಈ ಸಂಬಂಧವಾಗಿ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಎಲ್ಲ ರೀತಿಯಾದಂಥ ಕಾನೂನು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಯಾರು ಅದಕ್ಕೆ ಸಂಬಂಧಪಟ್ಟಂಥ ಗಲಭೆಗೆ ಕಾರಣರಾಗಿದ್ದು ಅಂಥವ್ರ ಮೇಲೆಲ್ಲ ಯಾವುದೇ ಜಾತಿ ಪಕ್ಷ ನೋಡದೆ ಅದನ್ನು ಕ್ರಮಗಳನ್ನ ತಗೊಂಡಿದ್ದಾರೆ. ಮತ್ತು ನಮ್ಮ ದಕ್ಷ ನಾಯಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸೀತಾ ಎಚ್ ಚಿರಾಯಸ್ವಾಮಿ ಅವರು ಅಲ್ಲೇ ನಾಗಮಂಗಲ ಕ್ಷೇತ್ರದಲ್ಲಿ ಉಳಿದುಕೊಂಡು ಎಲ್ಲ ರೀತಿಯಲ್ಲೂ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಕ್ಷೇತ್ರದಲ್ಲಿ ಮುಖ ನೋಡಿ ಎಲ್ಲ ರೀತಿಯ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಾಗಮಂಗಲ ಸಹಜ ಸ್ಥಿತಿಗೆ ಬರ್ತಾ ಇದೆ, ಅಲ್ಲಿ ಶಾಂತಿ ಸ್ಥಾಪನೆಗೆ ಇದು ಮಾಡ್ತಕ್ಕಂಥ ಎಲ್ಲ ಕ್ರಮಗಳನ್ನು ಜಿಲ್ಲಾಡಳಿತ ಕೂಡ ತೆಗೆದುಕೊಂಡಿದೆ. ಇಂಥ ಒಂದು ಸಂದರ್ಭದಲ್ಲಿ ಬಿಜೆಪಿಯ ನಾಯಕರುಗಳು, JDS ನಾಯಕರುಗಳು ಈ ಒಂದು ಕೋಮು ಗಲಭೆಯನ್ನು ಮತ್ತೆ ಅದು ಜೀವಂತವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಮತ್ತು ಆ ಪ್ರಚೋದನೆಕಾರಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಕೋಮು ಸೌಹಾರ್ದತೆಯನ್ನು ಕದಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯ.
ಏಕೆಂದ್ರೆ ಇಂತಹ ಸಂದರ್ಭದಲ್ಲಿ JDS ಆಗಲಿ BJP ಆಗಲಿ ಶಾಂತಿ ಸ್ಥಾಪನೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಏನ್ ಬೇಕೋ ಸಹಕಾರವನ್ನ ಕೊಡಬೇಕಾಗಿತ್ತು. ವಿರೋಧ ಪಕ್ಷಗಳಾಗಿ ಅವರ ಕರ್ತವ್ಯ ಕೂಡ ಅದೇನು ಅವರೇನು ಮಾಡ್ತಕ್ಕಂತ ಉಪಕಾರ ಅಲ್ಲ, ಕರ್ತವ್ಯ ಅದು. ಯಾವುದೇ ಸಮಾಜದಲ್ಲಿ ಈ ತರ ಶಾಂತಿ ಕದತಕ್ಕಂತ ಪ್ರಯತ್ನಕ್ಕೆ ಅವಕಾಶ ಕೊಡಬಾರದು. ಈ ಹಿಂದೆನೂ ಕೂಡ ಕೆರಗೋಡು ಧ್ವಜ ಪ್ರಕರಣದಲ್ಲೂ ಕೂಡ ಇದೇ ರೀತಿ JDS ನ BJP ನಾಯಕರುಗಳು ಶಾಂತಿಯನ್ನು ಕದರ್ತಕ್ಕಂತ ಪ್ರಯತ್ನ ಮಾಡಿದ್ರು. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಸರಿ ಟವಲ್ನೇ ಹಾಕೊಳ್ಳೋದ್ರ ಮೂಲಕ ಅವರ ಪಕ್ಷದ ಟವಲ್ನ ಬಿಸಾಕಿ ಅವರ JDS ಕೇಸರಿ ಟವಲ್ನ ಹಾಕೊಳ್ಳೋದ್ರ ಮೂಲಕ ಧ್ವಜ ಪ್ರಕರಣವನ್ನ ಬಹಳ ದೊಡ್ಡ ಸಮಸ್ಯೆಯನ್ನಾಗಿ ಹಿಂಸಾತ್ಮಕವಾಗಿ ಮಾಡೋದಕ್ಕೆ ಮತ್ತೆ ಕೋಮು ಸಾರ್ವಜನಿಕ ನೋಡೋದಕ್ಕೆ ಹಿಂದೆ ಪ್ರಯತ್ನ ಮಾಡತಕ್ಕಂತ ಉದಾಹರಣೆಗಳಿದೆ. ಆದ್ರೆ ಮಂಡ್ಯದ ಎಲ್ಲ ಬುದ್ಧಿಜೀವಿಗಳು ಮತ್ತೆ ಪ್ರಗತಿಪರರು ಮತ್ತು ಪ್ರಜ್ಞಾವಂತ ಜನತೆ ಸಾರ್ವಜನಿಕರು ಈ ಒಂದು ಪ್ರಯತ್ನವನ್ನು ವಿಫಲಗೊಳಿಸಿದ್ರು. ಕೆರಗೋಡು ಧ್ವಜ ಪ್ರಕರಣ ಮೇಲೆ ಆ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸೋದಕ್ಕೆ ಬಿಡಲಿಲ್ಲ ನಮ್ಮ ಮಂಡ್ಯ ಜನ. ಇಡೀ ದೇಶಕ್ಕೆ ಮಾದರಿಯಾದ ರೀತಿಯಲ್ಲಿ ಧ್ವಜ ಪ್ರಕರಣ ಅಂತ್ಯಗೊಳ್ಳುತ್ತು. ಅದಕ್ಕೆ ಕಾರಣ ಮಂಡ್ಯ ಜನತೆ. ಅವರಿಗೆ ನಾನು ಪೂರ್ವೋದಯದ ಮಂಡ್ಯದ ಎಲ್ಲ ಸಾರ್ವಜನಿಕರಿಗೆ ಮತ್ತೆ ಬುದ್ಧಿಜೀವಿಗಳಿಗೆ ಪ್ರಗತಿಪರರಿಗೆ ಮತ್ತೆ ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮಂಡ್ಯ ಜನತೆಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಸಿಎಂ ದ್ಯಾವಪ್ಪ, ನಗರಸಭೆ ಮಾಜಿ ಸದಸ್ಯ ಕೆಎನ್ ನಾಗೇಂದ್ರ, ಕಾಂಗ್ರೆಸ್ ಮುಖಂಡರಾದ ವೆಂಕಟೇಶ್, ಉಮ್ಮಡಳ್ಳಿ ನಾಗೇಶ್ ಇನ್ನಿತರರು ಉಪಸ್ಥಿತರಿದ್ದರು. ಮಂಡ್ಯ ನಗರದ ಸಂಜಯ್ ವೃತ್ತದಲ್ಲಿ ಮಂಡ್ಯ ಜಿಲ್ಲೆಯ ಶೋಷಿತ ಸಮುದಾಯಗಳ ಮುಖಂಡರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಹಿನ್ನೆಲೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಿ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇಂದು ಮಂಡ್ಯ ವಿವಿ ಘಟಿಕೋತ್ಸವಕ್ಕೆ ಆಗಮಿಸಬೇಕಾಗಿದ್ದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾಒಕ್ಕೂಟ ಸಜ್ಜಾಗಿದ್ರು. ಆದರೆ ರಾಜ್ಯಪಾಲರು ಬಾರದ ಹಿನ್ನೆಲೆ ಸಾಂಕೇತಿಕವಾಗಿ ಪೂರ್ವ ನಿಗದಿಯಂತೆ ಮಂಡ್ಯ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸಾಂಕೇತಿಕವಾಗಿ ರಾಜ್ಯಪಾಲರ ವಿರುದ್ಧ ಗೋ ಬ್ಯಾಕ್ ಎನ್ನುವಂತಹ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂವಿಧಾನ ವಿರೋಧಿ ರಾಜ್ಯಪಾಲಗೆ ಏಳು ಧಿಕ್ಕಾರ. ಸಂವಿಧಾನ ವಿರೋಧಿ ರಾಜ್ಯಪಾಲನಿಗೆ ಪಾರದರ್ಶಕವಾದ ಆಡಳಿತವನ್ನ ಮಾಡ್ತಾ ಇರತಕ್ಕಂತ ಸಿದ್ದರಾಮಯ್ಯನವರ ಮೇಲೆ, ನಿರಪರಾಧಿಯಂತ ಸಿದ್ದರಾಮಯ್ಯನವರ ಮೇಲೆ ಬಲವಂತವಾಗಿ ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾಗಿ ಪ್ರಾಸಿಕ್ಯೂಷನ್ ಕೊಡೋದ್ರ ಮೂಲಕ ಒಂದು ಸಂವಿಧಾನಿಕ ವ್ಯವಸ್ಥೆಯನ್ನ ಆಳಗೆಡುವಂತ ಕೆಲಸವನ್ನ ಮಾಡ್ತಾ ಇರತಕ್ಕಂತ BJP ಒಂದು BJP ಪರೋಕ್ಷ ಬೆಂಬಲದಲ್ಲಿರತಕ್ಕಂತ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ನಮ್ಮ ಎಲ್ಲ ಶೋಷಿತ ಸಮುದಾಯಗಳ ಮುಖಂಡರು ಇವತ್ತು ರಾಜ್ಯಪಾಲರ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿ ನಮ್ಮ ಹೋರಾಟವನ್ನ ಮಾಡಬೇಕು ಅನ್ನುವಂಥದ್ದನ್ನ ಸೂಚಿಸಿದ್ದು. ಆದರೆ ರಾಜ್ಯಪಾಲರು ಬಂದಿಲ್ಲ, ಅದು ನಮ್ಮ ಹೋರಾಟಕ್ಕೆ ಎದುರು ಬಂದಿಲ್ವೋ ಅಥವಾ ಬೇರೆ ಕಾರಣಕ್ಕೆ ಬಂದಿಲ್ವೋ ನಮಗೆ ಗೊತ್ತಿಲ್ಲ. ಆದರೆ ರಾಜ್ಯಪಾಲರ ವಿರುದ್ಧ, ರಾಜ್ಯಪಾಲರ ನಡೆಯ ವಿರುದ್ಧ, ರಾಜ್ಯಪಾಲರ ಸಂವಿಧಾನಿಕ ವಿರೋಧಿ ನಡೆಯ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇವತ್ತೇನು ರಾಜ್ಯಪಾಲರು 35 ವರ್ಷಗಳಿಂದ ಕಳಂಕರಹಿತವಾಗಿ ರಾಜಕೀಯ ಮಾಡ್ಕೊಂಡು ಬಂದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ಸಂವಿಧಾನಕ್ಕೆ ವಿರೋಧವಾಗಿ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ತೀವ್ರ ಖಂಡನೀಯ. ಈಗಾಗಲೇ ನ್ಯಾಯಾಲಯವು ಇದರ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಥರದ ವಾದ ವಿವಾದಗಳನ್ನು ಕೇಳಿದಾಗಲೂ ಸಹ ರಾಜ್ಯಪಾಲರ ನಡವಳಿಕೆ ತಪ್ಪು ಅಂತ ಕಾಣ್ತಾ ಇದೆ, ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದ್ದರಿಂದ ಇಂತಹ ರಾಜ್ಯಪಾಲರನ್ನು ಕೂಡಲೇ ಕರ್ನಾಟಕ ರಾಜ್ಯದಿಂದ ವಾಪಸ್ ಕರೆಸ್ಕೊಳ್ಬೇಕು ಮತ್ತು ಸಿದ್ದರಾಮಯ್ಯನವರ ಈ ಒಂದು ತೇಜವಧೆಗೆ ಪ್ರಯತ್ನ ಮಾಡ್ತಾ ಇರುವಂಥ BJP ಮತ್ತು JDS ಪಕ್ಷದ ಮುಖಂಡರುಗಳು ಸಿದ್ದರಾಮಯ್ಯನವರ ಕ್ಷಮೆ ಯಾಚಿಸಬೇಕು. ಈಗ ಏನು JDS ಮತ್ತು BJP ಪಕ್ಷದ ಮುಖಂಡರ ಮೇಲಿರುವಂಥ ಮೊಕದ್ದಮೆಗಳನ್ನು ಮರುಪರಿಶೀಲಿಸಿ ಅವುಗಳಿಗೂ ಸಹ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ಒತ್ತಾಯ ಮಾಡಿ ಇವತ್ತು ನಾವು ರಾಜ್ಯಪಾಲರು ಇವತ್ತು ಮಂಡ್ಯಕ್ಕೆ ಆಗಮಿಸಬೇಕಾಗಿತ್ತು. ನಮ್ಮಗಳ ಪ್ರತಿಭಟನೆಯ ಬಿಸಿ ಅವರಿಗೆ ತಲುಪಿರೋದ್ರಿಂದ ಅವರು ನಾನು ತಪ್ಪು ಮಾಡಿದ್ದೀನಿ, ಜನಸಾಮಾನ್ಯರು ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ ಎಂಬ ಹೆದರಿಕೆಯಿಂದ
ಇವತ್ತು ಮಂಡ್ಯಕ್ಕೆ ಅವರು ಬರ್ತಾ ಇಲ್ಲ. ಬಿಜೆಪಿ ಜೆಡಿಎಸ್ ಏಜೆಂಟ್ ಆಗಿ ರಾಜ್ಯಪಾಲರು ಕೆಲಸ ಮಾಡಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಇವತ್ತು ಮಂಡ್ಯ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯಪಾಲರು ಆಗಮಿಸ್ತಾರೆ ಎನ್ನುವಂಥ ವಿಚಾರವನ್ನು ತಿಳಿದು ನಾವು ಇಡೀ ರಾಜ್ಯಾದ್ಯಂತ ಅವರು ಯಾವುದೇ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವಕ್ಕೆ ಹೋದರೆ ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಪ್ರಗತಿಪರ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಅವ್ರ ವಿರುದ್ಧ ಕಪ್ಪು ವಾಟರ್ ಪ್ರದರ್ಶನವನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಇವತ್ತು ರಾಜ್ಯಪಾಲರು ಬರ್ತಾರೆ, ಇವ್ರದ್ದು ಕಪ್ಪು ಬಾಟ ಪ್ರದರ್ಶನವನ್ನು ಮಾಡಬೇಕು ಅಂತೇಳಿ ಇವತ್ತು ನಾವು ಪ್ರತಿಭಟನೆಗೆ ಸಜ್ಜಾಗಿದ್ವಿ. ಆದರೆ ನಮ್ಮ ಪ್ರತಿಭಟನೆಗೆ ಬೆದರಿ ಅವರು ಇವತ್ತು ಬಂದಿಲ್ಲ. ಆದರೆ ಇವತ್ತು ಬರದೇ ಇದ್ರ ಪರವಾಗಿಲ್ಲ, ಈ ರಾಜ್ಯದಲ್ಲಿ ಅವ್ರು ಯಾವುದೇ ವಿಶ್ವವಿದ್ಯಾನಿಲಯ ಆಗಿರ್ಬೋದು, ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ನಮ್ಮ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಅವ್ರಿಗೆ ಕಪ್ಪು ಬಾಟ ಪ್ರದರ್ಶನವನ್ನು ಮಾಡ್ತೀವಿ. ಯಾಕೆಂದರೆ ಅವರ ನಡವಳಿಕೆ ಒಂದು ಪಕ್ಷಪಾತಿಯಾದಂಥ ಧೋರಣೆಯದಾಗಿದೆ. ಹಾಗಾಗಿ ಈ ಪ್ರತಿಭಟನೆ ನಿರಂತರವಾಗಿ ರಾಜ್ಯಪಾಲರ ವಿರುದ್ಧ ಕಪ್ಪು ಬಾಟ ಪ್ರದರ್ಶನದ ಪ್ರತಿಭಟನೆ ನಡೀತಾ ಇರ್ತದೆ ಎನ್ನುವಂಥ ಇವತ್ತು ಅವರು ನಮ್ಮ ಈ ಬೆದರಿಕೆಗೆ ಬೆದರಿ ಅವರು ಬಂದಿಲ್ಲ. ಆದರೆ ಇವರು ಎಲ್ಲರ ಯಾವುದೇ ಇದರಲ್ಲಿ ಪಬ್ಲಿಕ್ ಫಂಕ್ಷನಲ್ಲಿ ಬಂದರೆ ನಾವು ಅವ್ರ ವಿರುದ್ಧ ನಾವು ಕಪ್ಪು ಬಾಟವನ್ನು ಪ್ರದರ್ಶನ ಮಾಡ್ತೀವಿ. ನಾವು ನಮ್ಮ ಈ ಸಿದ್ದರಾಮಯ್ಯ ಅವರ ಮೇಲೆ ದ್ವೇಷದಿಂದ ಈ ಪ್ರಾಸಿಕ್ಯೂಷನನ್ನು ಕೊಟ್ಟಿದ್ದಾರಲ್ಲ ಇದು, ಯಾಕೆಂದರೆ ಅವರು ಎಲ್ಲ ಸಮುದಾಯದನ್ನು ಮೈನಾರಿಟಿನ ಮತ್ತು ಎಲ್ಲ ಹಿಂದುಳಿದ ಸಮಾಜನ ಮತ್ತು ಮೇಲ್ವರ್ಗದವ್ರನ್ನ ಎಲ್ಲರೂ ಜೊತೆಗೆ ತೊಗೊಂಡು ನಡೀತಾ ಇದ್ದಾರಲ್ಲ, ಅದನ್ನು ಸಹಿಸೋಕ್ಕಾಗ್ದೇ ಇವರು ಮಾಡಿರುವಂಥ ಕುತಂತ್ರ. ಜೆ ಡಿ ಎಸ್ನವ್ರದ್ದು ಹಗರಣ ಇದೆ, ಬಿ ಜೆ ಪಿಯವ್ರದ್ದು ಹಗರಣ ಇದೆ, ಅದನ್ನೆಲ್ಲ ಯಾಕೆ ಕೊಡ್ತಾ ಇಲ್ಲ, ಅದಕ್ಕೆ ಅವ್ರಿಗೆ ಭಾಷೆ ಬರಲ್ಲ ಕನ್ನಡದಲ್ಲಿ, ಅದನ್ನು ಇದು ನನಗೆ ಓದೋಕ್ಕೆ ಇದಾಗ್ತಿಲ್ಲ ಅಂತ ಹೇಳಿ ಕಾರಣ ಹೇಳ್ತಾರೆ. ಇದನ್ನು ಮಾತ್ರ ಇದು ಮಾಡಿಕೊಂಡು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರಲ್ಲ, ಇದು ತುಂಬ ಖಂಡನೀಯ ಅಂತ ಹೇಳಿ. ಪ್ರತಿಭಟನೆಯಲ್ಲಿ ಸುಂಡಳಿ ಮಂಜುನಾಥ್, ಎನ್ ದೊಡ್ಡಯ್ಯ, ಸಂದೇಶ್ ನಾಗರಾಜು, ಅಶೋಕ್, ಸತೀಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ನಾಗಮಂಗಲ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ, ಇದು ವಿಷಾದಕರ ಘಟನೆ, ಎಲ್ಲರೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಮ್ಮ ದೇಶ ಜಾತ್ಯತೀತ ನೆಲಘಟ್ಟದಲ್ಲಿ ಸ್ವಾತಂತ್ರ್ಯ ಪಡೆದಿದೆ, ಅನ್ಯ ಧರ್ಮೀಯರ ಭಾವನೆಗಳಿಗೂ ಗೌರವ ಕೊಡಬೇಕು, ನಮ್ಮ ಧರ್ಮದ ಬಗ್ಗೆ ನಮಗೆ ಎಷ್ಟು ಅಭಿಮಾನ ಇರುತ್ತೆ ಮತ್ತೊಬ್ಬರ ಧರ್ಮದ ಬಗ್ಗೆಯೂ ಗಮನ ಇರಬೇಕು, ಎರಡೂ ಕಡೆಯವರು ಸ್ವಲ್ಪ ಸಂಯಮ ಕಾಪಾಡಿಕೊಳ್ಬೇಕಾಗಿತ್ತು, ನಮಾಜ್ ಮಾಡುವ ಸಂದರ್ಭದಲ್ಲಿ ಗಣೇಶ ಮೆರವಣಿಗೆ ಹೋಗಿದೆ, ಪೊಲೀಸರ ಮಾಹಿತಿ ಪಡೆದುಕೊಂಡಿದ್ದೇನೆ, ನನಗೂ ಈ ರೀತಿಯ ತೊಂದರೆಯಾಗಿತ್ತು, ರಾಜಕಾರಣದಲ್ಲಿ ಎರಡೂ ಬಾರಿ ಹಿನ್ನಡೆಯಾಗುವುದಕ್ಕೆ ಈ ರೀತಿಯ ಘಟನೆಯ ಕಾರಣ, ವಿನಾಕಾರಣ ನನ್ನನ್ನು ಒಂದು ಧರ್ಮದ ವಿರೋಧಿ ಅಂತ ಹಣೆಪಟ್ಟಿಯನ್ನು ಕಟ್ಟಿದ್ರು, ಅದಕ್ಕೆ ನಾನು ಬಲಿಯಾಗಿದ್ದೆ. ಗಣೇಶ ಮೆರವಣಿಗೆ ವಿಚಾರದಲ್ಲಿ ಗೊಂದಲವಾಗಿ ಪೊಲೀಸ್ ಪೇದೆ ಸತ್ತು ನಂತರ ದಸ್ತಗಿರಿ ಮಾಡಿದ್ರು, ದಸ್ತಗಿರಿ ಮಾಡಿದ ಸಂದರ್ಭದಲ್ಲಿ ಒಂದು ಸಮುದಾಯ ವಿರೋಧಿ ಅಂತ ಪಟ್ಟ ಕಟ್ಟಿದ್ರು, ಎರಡೂ ಚುನಾವಣೆಯಲ್ಲಿ ಆ ಸಮುದಾಯ ನನ್ನ ವಿರುದ್ಧ ಹೋಗಿತ್ತು, ಆ ನೋವು ಏನು ಅಂತ ನನಗೆ ಗೊತ್ತಿದೆ. ಸಮಾಜದಲ್ಲಿ ನಾವೆಲ್ಲರೂ ಅನ್ಯೋನ್ಯವಾಗಿರಬೇಕು, ಕೆಲವು ರಾಜಕೀಯ ಪಕ್ಷಗಳು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ, ಕೆರೆಗೋಡು ಧ್ವಜದ ವಿಚಾರವಾಗಿಯೂ ಇಶ್ಯೂ ಆಗಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗೆ ಸೌಲಭ್ಯ ಬದಲಾವಣೆ ತರಬೇಕು ಎಂದರು. ನಾಗಮಂಗಲದ ಘಟನೆ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಆದರೂ ಸ್ವಲ್ಪ ನಾನು ಸ್ನೇಹಿತರ ಹತ್ರ ಅವ್ರ ಹತ್ರ ತಿಳ್ಕೊಂಡೆ. ಬಹುಶಃ ಇದು ಭಾಳ ವಿಷಾದಕಾರಿಯಾದಂಥ ಒಂದು ಘಟನೆ, ಇದು ಎಲ್ಲರೂ ಇವತ್ತು ಎಲ್ಲರೂ ಜವಾಬ್ದಾರಿತ್ವ ನಡ್ಕೋಬೇಕು. ಇವತ್ತು ನಮ್ಮ ದೇಶ ಜಾತ್ಯತೀತ ನೆಲಗಟ್ಟಿನ ಮೇಲೆ ನಾವು ಸ್ವಾತಂತ್ರ್ಯವನ್ನು ಪಡೆದಿರ್ತಕ್ಕಂಥದ್ದು, ಇವತ್ತು ಅನ್ಯ ಧರ್ಮೀಯರ ಭಾವನೆಗಳಿಗೂ ನಾವು ಗೌರವ ಕೊಡಬೇಕು. ನಮ್ಮ ಧರ್ಮದ ಬಗ್ಗೆ ನಮಗೆ ಎಷ್ಟು ಅಭಿಮಾನ ಇರ್ತದೆ, ಮತ್ತೊಬ್ಬರ ಧರ್ಮದ ಬಗ್ಗೆ ಅವರ ಆಚರಣೆ ವಿಚಾರಣೆ ಬಗ್ಗೆ ಗಮನ ಇರಬೇಕು. ಎಲ್ಲೋ ಒಂದು ಕಡೆ ಎರಡು ಕಡೆ ಅವರು ಕೂಡ ಸ್ವಲ್ಪ ಸಂಯಮ ಕಾಪಾಡ್ಕೋಬೇಕಾಗಿತ್ತು. ಈ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಏನು ನನಗೆ ಮಾಹಿತಿ, ಬೆಳಗ್ಗೆ ನಾನು ಪೊಲೀಸ್ ಅಧಿಕಾರಿಗಳ ಜೊತೆ ಕೇಳಿದಾಗ ಅವರು ನಮಾಜ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೇ ಹೋಗಿರ್ತಕ್ಕಂಥದ್ದು, ನನಗೂ ಈ ರೀತಿ ತೊಂದರೆ ಆಗಿದೆ. ನಾನು ರಾಜಕಾರಣದಲ್ಲಿ ಎರಡು ಬಾರಿ ನನಗೆ ಹಿನ್ನಡೆ ಆಗಲಿಕ್ಕೆ ಈ ರೀತಿಯಾದಂಥ ಒಂದು ಘಟನೆ ವಿನಾಕಾರಣ ನನ್ನ ಮೇಲೆ ಆಪಾದನೆ ಮಾಡಿ ನನಗೆ ಒಂದು ಧರ್ಮಕ್ಕೆ ವಿರೋಧಿ ಅಂತಕ್ಕಂಥ ಹಣೆಪಟ್ಟಿಯನ್ನು ಕಟ್ಟು ಅದಕ್ಕೆ ಬಲಿಯಾಗಿರ್ತಕ್ಕಂಥವ್ ನಾನಿದ್ದೀನಿ. ಇದು ಯಾರೇ ಆಗಬಾರ್ದು, ಯಾಕೆಂದರೆ ಇದೇ ಗಣೇಶನ ಉತ್ಸವದ ಮೆರವಣಿಗೆ ವಿಚಾರದಲ್ಲಿ ಗೊಂದಲ ಆಗಿ ಒಬ್ಬ ಪೊಲೀಸ್ ಪೇದೆ ಸತ್ತು ನಂತರ ಏನು ದಸ್ತಗಿರಿ ಮಾಡಿದ್ರು, ದಸ್ತಗಿರಿ ಮಾಡಿದಂಥ ಸಂದರ್ಭದಲ್ಲಿ ನಾನು ಒಂದು ಸಮುದಾಯಕ್ಕೆ ವಿರೋಧಿ ಅಂತೇಳಿ ನನಗೆ ಪಟ್ಟ ಕಟ್ಟಿ ಇಡೀ ಸಮುದಾಯ ನನಗೆ ಎರಡು ಚುನಾವಣೆಯಲ್ಲಿ ಸಂಪೂರ್ಣವಾಗಿ ನನ್ನ ವಿರುದ್ಧ ಹೋಗ್ತಕ್ಕಂಥದ್ದಾಯಿತು. ಅದರಿಂದ ಆ ನೋವು ಏನು ಅಂತ ನನಗೆ ಗೊತ್ತಿದೆ. ಅದರಿಂದ ಸಮಾಜದಲ್ಲಿ ಇವತ್ತು ಅನ್ಯೋನ್ಯವಾಗಿ ನಾವೆಲ್ಲರೂ ಇರಬೇಕು. ಇವತ್ತು ಕೆಲವು ರಾಜಕೀಯ ಪಕ್ಷಗಳು ಇದನ್ನೇ ಕಾಯ್ಕೊಂಡು ಇದನ್ನೇ ಬಂಡವಾಳ, ಇಲ್ಲಿ ಉದಾಹರಣೆಗೆ ಇದೊಂದು ನಮ್ಮ ಕೆರಗೋಡಲ್ಲಿ ಫ್ಲ್ಯಾಗ್ ವಿಚಾರ, ಇವೆಲ್ಲ ಏನಾಗುತ್ತೆ, ಕೆಲವರು ಸಮಾಜದಲ್ಲಿ ಈಗ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಜನರಿಗೆ ಸೌಲಭ್ಯ ಕೊಡಬೇಕು, ಜನರ ಬದುಕಿನಲ್ಲಿ ಬದಲಾವಣೆ ತರುವಂಥದ್ದಕ್ಕೆ ಮಾಡಬೇಕು. ಕೇವಲ ರಾಜಕೀಯ ಅಧಿಕಾರಕ್ಕೆ ಸಮಾಜದಲ್ಲಿ ಒಡಕನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ
ಇವತ್ತು ಆಲೋಚನೆಗಳು ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಒಂದು ವರ್ಗದ ಓಲೈಕೆ ಎನ್ನುವಂತಹ ಹೆಚ್ ಡಿ ಕೆ ಆರೋಪದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಹೆಚ್ ಡಿ ಕೆ ಅವರ ತಂದೆ ಏನ್ ಹೇಳಿಕೆ ಕೊಟ್ಟಿದ್ರು, ಮುಂದಿನ ಜನ್ಮ ಇದ್ರೆ ಮುಸ್ಲಿಂ ಆಗಿ ಹುಟ್ಟಬೇಕು ಅಂದಿದ್ದನ್ನ ನೆನಪಿಸಿಕೊಳ್ಳಬೇಕು, ಸಮಯಕ್ಕೆ ತಕ್ಕಂತೆ ಯಾವ ವರ್ಗದ ಬಗ್ಗೆ ಮಾತನಾಡ್ತಾರೆ ಅವರಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ, ಕುಮಾರಸ್ವಾಮಿ ಅಧಿಕಾರಕ್ಕಾಗಿ ಯಾರ ಪರವಾದ್ರೂ ವಿರುದ್ಧವಾದ್ರೂ ಮಾತನಾಡ್ತಾರೆ, ನರೇಂದ್ರ ಮೋದಿ ಪ್ರಧಾನಿ ಆದ್ರೆ ದೇಶ ಬಿಟ್ಟು ಹೋಗ್ತೀನಿ ಅನ್ನುವಂತ ಹೇಳಿಕೆ ಇದೆ, ಕನ್ಸಿಸ್ಟೆನ್ಸಿ ಇಲ್ಲದ ವ್ಯಕ್ತಿಗಳ ಬಗ್ಗೆ ಕೇವಲ ತಮ್ಮ ಕುಟುಂಬ ರಾಜಕೀಯ ತೀರ್ಮಾನ ನಡೆ ಇಡ್ತಾರೆ, ಜನರು ಅವರ ನಡೆಯನ್ನು ಅರ್ಥ ಮಾಡಿಕೊಳ್ಬೇಕು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ, ನಮ್ಮ ಗೃಹ ಸಚಿವರು ಬಹಳ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ, ಇಂತಹ ಘಟನೆ ಹಿಂದೆಯೂ ಕೂಡ ನಡೆದಿವೆ, ನಮ್ಮದು ದೊಡ್ಡ ದೇಶ, ದೊಡ್ಡ ಜನಸಂಖ್ಯೆ ಇದೆ, ಎಲ್ಲ ಒಂದು ಕಡೆ ಕೆಲವರು ಸಮಾಜದಲ್ಲಿ ಗೊಂದಲವನ್ನ ಸೃಷ್ಟಿಸ್ತಾರೆ ಎಂದರು. ನೋಡಿ, ಈಗ ನಾನು ಅದೇ ಹೇಳದ್ನಲ್ಲ, ಎಚ್ ಡಿ ಕೆ ಅವರಿಗೆ ಅವ್ರ ತಂದೆಯವರು ಏನು ಹೇಳಿಕೆ ಅವ್ರು ಕೊಟ್ಟಿದ್ರು, ಮುಂದೊಂದು ದಿನ ಒಂದೊಂದು ಜನ್ಮ ಇದ್ರೆ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಬೇಕು ಅಂತ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನು ನೆನೆಸ್ಕೋಬೇಕಾಗುತ್ತೆ. ಅವರು ಸಮಯ ಯಾವ ಸಮಯಕ್ಕೆ ಯಾವ ವರ್ಗದವ್ರನ್ನ ಬಗ್ಗೆ ಏನು ಮಾತಾಡ್ತಾರೆ, ಸ್ವಲ್ಪ ಅವರಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ. ಕುಮಾರಸ್ವಾಮಿ ಅವರು ರಾಜಕೀಯ ಅಧಿಕಾರ ಸಿಗತ್ತೆ ಅಂದರೆ ಅವ್ರು ಯಾವ ಸಂದರ್ಭದಲ್ಲಿ ಯಾರ ಪರ ಮಾತಾಡ್ತಾರೆ, ಯಾರ ವಿರುದ್ಧ ಮಾತಾಡ್ತಾರೆ. ಇದೇ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ದೇಶ ಬಿಟ್ಟು ಹೋಗ್ತೀವಿ ಅಂತ ಹೇಳಿರ್ತಕ್ಕಂಥ ಹೇಳಿಕೆಗಳಿದ್ದಾವೆ. ಅದರಿಂದ ಕನ್ಸಿಸ್ಟೆನ್ಸಿ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳ ಬಗ್ಗೆ ಕೇವಲ ತಮ್ಮ ಕುಟುಂಬ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯ ತೀರ್ಮಾನಗಳನ್ನು ನಡೆಯನ್ನು ಇಡ್ತಕ್ಕಂಥವ್ರ ಬಗ್ಗೆ ಹೆಚ್ಚು ನಾವು ಮಾತಾಡೋದಕ್ಕಿಂತ ಜನನೇ ಅದನ್ನು ಅರ್ಥ ಮಾಡ್ಕೋಬೇಕು ಬೇಗ. ಇನ್ನು ಅರ್ಥ ಮಾಡೋ ಒಂದು ಸತಿ ಅರ್ಥ ಮಾಡ್ಕೊಳ್ತಾರೆ ಮತ್ತೆ ಮರೆತು ಹೋಗ್ತಾರೆ, ಇನ್ನು ಮುಂದೆ ಆದರೂ ಸರಿಯಾದ ರೀತಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಖಂಡಿತ ಯಾವುದೇ ರೀತಿ ಹದಗೆಟ್ಟಿಲ್ಲ, ನಮ್ಮ ಗೃಹ ಸಚಿವರು ಭಾಳ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಇಂಥ ಘಟನೆಗಳು ಹಿಂದೆನೂ ಆಗ್ತಾ ಇರ್ತವೆ, ಅದನ್ನು ಇವತ್ತು ನಮ್ಮ ದೊಡ್ಡ ದೇಶ ದೊಡ್ಡ ಜನಸಂಖ್ಯೆ ಅದರಿಂದ ಎಲ್ಲೋ ಒಂದು ಕಡೆ ಕೆಲವರು ಈ ಸಮಾಜದಲ್ಲಿ ಈ ರೀತಿ ಒಂದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳು ಇರ್ತಾರೆ, ಅದರಿಂದ ಇದರಲ್ಲಿ ಕಾನೂನು ಸುವ್ಯವಸ್ಥೆ ಯಾವುದೇ ರೀತಿ ಹದಗೆಟ್ಟಿಲ್ಲ.